ಸಂಖ್ಯ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಸೋ ಸಾರಿ ಅಂತ ಹೇಳ್ತೇನೆ ವೀಕ್ಷಕರು, ಇವತ್ತು ಯಾಕೋ ಗೊತ್ತಿಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದರಿಂದಾಗಿ ಕಾರ್ಯಕ್ರಮ ಲೇಟ್ ಆಯಿತು ಇವತ್ತು. ಅದರ ಜೊತೆಗೆ ನಾನು ಆರಾಧ್ಯ ಅಷ್ಟು ಅಂತ ಏನೋ ಮಾಡಬೇಕಿದ್ದ ಸಂಖ್ಯಾ ಜ್ಯೋತಿಷಕ್ಕೆ ಬಂದುಬಿಡ್ತು. ಓಕೆ, ಎನಿವೇ ಇರಲಿ, ಸೊ ಇವತ್ತಿನ ದಿನ ಕ್ಷಮೆ ಇರಲಿ ಅಂತ ಹೇಳ್ತೇನೆ. ಸೊ ನಾಳೆಯಿಂದ ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಅದು ಸರಿಯಾಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ. ನಂಗೆ ಗೊತ್ತಿದೆ ನೀವು ಆ ಟಿ ವಿ ಹತ್ರ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಬೇಸತ್ತು ಹೊರಗೆ ಹೋಗಿರ್ತೀರಂತ ರೈತನೇ, ಯಾಕಂದರೆ ಸಮಯ ಮೀರಿ ಹೋಗಿದೆ ಈಗ ರೈತನೇ. ಆದರೂ ಕೂಡ ನಿಮ್ಮ ಜೊತೆಗೆ ಮಾತಾಡಬೇಕನ್ನೋ ತೀವ್ರ ಹಂಬಲವನ್ನು ಇಟ್ಟುಕೊಂಡು ಮತ್ತೆ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ತುಂಬ ಚೆನ್ನಾಗಿರುತ್ತೆ. ವಿದೌಟ್ ಬ್ರೇಕಿಂಗ್ 10 ಗಂಟೆವರೆಗೆ ನಿಮ್ಮ ಜೊತೆ ಇರ್ತೀನಿ ನಾನು. ಸೊ ನಿಮಗೆ ಕಾಲ್ ಮಾಡಲಿಕ್ಕೆ ಕಾಲ್ ಮಾಡಿ ಪ್ರಶ್ನೆ ಮಾಡಲಿಕ್ಕೆ ಪ್ರಶ್ನೆ ಮಾಡಿ, ಖಂಡಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಕೆಲಸವನ್ನು ಆರಾಧ್ಯ ಆಸ್ಟ್ರೋ ಮುಖಾಂತರ ಖಂಡಿತ ಮಾಡಿಯೇ ಮಾಡ್ತೇನೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಸೊ ಈಗೇನು ಮಾಡೋಣ. ಸೊ ನಿನ್ನೆ ನಾನು ಮಾತಾಡಿದ್ದೆ ಯಾವುದರ ಬಗ್ಗೆ, ವಿಶೇಷವಾಗಿ 20-29 ಸೀರೀಸಲ್ಲಿ ಯಾವ್ಯಾವ ಲಗ್ನದವರಿಗೆ ಒಂಥರ ಇರಿಟೇಟ್ ಇರ್ತದೆ ಅಥವಾ ತೊಂದರೆ ಇರ್ತದೆ, ಯಾವ ಭಾವದಿಂದ ಇರ್ತದೆ, ಸೊ ಅಥವಾ ಯಾವ ವಿಷಯದಲ್ಲಿ ಆಗುತ್ತೆ ಅದರ ಬಗ್ಗೆ ಹೇಳಿದ್ದೇನೆ. ಅದರ ಜೊತೆಗೆ ನಿಮಗೆ ವಾಸ್ತುವಿನಲ್ಲಿ ಹೇಳಿಕೊಟ್ಟಿದ್ದೇನೆ, ಚಂದ್ರನ ಪೊಸಿಷನ್ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲದಾಗ ಇಂಥ ಸಮಸ್ಯೆಗಳು ಕೆಲವೊಮ್ಮೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದೇನೆ. ಸೊ ಇವತ್ತು ನಿಮಗೆ ಅಂಥ ಟೆಕ್ನಿಕನ್ನು ಹೇಳಿಕೊಡ್ತೇನೆ. ಸೊ ಚಂದ್ರನನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ಚಂದ್ರನಿಗೆ ಸಂಬಂಧಪಟ್ಟಂತೆ ಯಾವ ಪರಿಹಾರಗಳಿವೆ ನಮ್ಮಲ್ಲಿ, ಸೊ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮಗೆ ಕೊಡುವಂಥದ್ದು, ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಅದ್ರ ಜೊತೆಗೆ ನಿನ್ನೆ ಕರ್ಕಾಟಕ ಲಗ್ನದವರಿಗೆ ಹೇಳಿದ್ದೆ ನಾನು, ಇವತ್ತು ಸಿಂಹ ಲಗ್ನ ಅಲ್ವಾ. ಸಿಂಹ ಲಗ್ನದವರಿಗೆ ವಿಶೇಷವಾಗಿ ಯಾವ ಪಾರ್ಟ್ ತೊಂದರೆಗೊಳಗಾಗುತ್ತೆ, ಆ್ಯಕ್ಚುಲಿ ಸಿಂಹ ಲಗ್ನದವ್ರಿಗೆ ಏನಾಗುತ್ತೆ, 20-29 ರನ್ನಿಂಗ್ ಆಗಬೇಕಾದ್ರೆ ನೀವೆಲ್ಲಿ ಟ್ರಾವೆಲಿಂಗ್ ಮಾಡ್ತೀರಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ, ವಿದೇಶ ಪ್ರಯಾಣ ಮಾಡ್ತೀರಾ, ವಿದೇಶ ಟ್ರಾವೆಲಿಂಗ್ ಮಾಡ್ತೀರಾ, ಸೊ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಒಂದು ವೇಳೆ ಮದುವೆ ಆದರೆ ನಿಮ್ಮ ಬೆಡ್ರೂಮ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಆನಂತರ ಮೆಂಟಲಿ ಪ್ರಿಪೇರ್ ಆಗಿರೋದಿಲ್ಲ, ಎಲ್ಲೊಂದು ಕಡೆ ತುಂಬಾ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಲ್ಯಾಕ್ಸೇಷನ್ ನಿಮ್ಮಲ್ಲಿ ಇರುವುದಿಲ್ಲ ಅಂತ ಮತ್ತೊಂದು ಇಂಡಿಕೇಷನ್ ಇರ್ತದೆ. ಇದೇ ಸಮಯದಲ್ಲಿ ನಿಮ್ಮ ಒಡಹುಟ್ಟಿದವರ ಕಾರ್ಯಕ್ಷೇತ್ರ ಸಮೇತ ವಿಪರೀತ ರೀತಿಯಲ್ಲಿ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆನಂತರ ತಾಯಿಗೆ ಎಲ್ಲೊಂದು ಕಡೆ ಹಾಸ್ಪಿಟಲೈಸ್ ಆಗ್ಬೋತಾಯಿ ಅಂಥ ಪರಿಸ್ಥಿತಿ ಕೂಡ ನಿಮಗೆ, ಅಂದರೆ ನಮ್ಮ ಸಿಂಹ ಲಗ್ನದವರಿಗೆ 20-29 ಸೀರೀಸಲ್ಲಿ 20-29 ಸೀರೀಸಲ್ಲಿ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದೆ. ಸೊ ಅರ್ಥ ಮಾಡ್ಕೊಂಡಿದ್ದಾನಲ್ಲ, ಇಲ್ಲದೆ ಸಣ್ಣ ಸಣ್ಣ ಪಾಯಿಂಟ್ಸ್ ಎಲ್ಲ. ಬಟ್ ಸೊ ನೋಡಿ, ಆ ಮೂಮೆಂಟಲ್ಲಿ ಏನು ಮಾಡಬೇಕಾಗುತ್ತೆ ನೀವು, ಈಗ ಅಲ್ಲಿ ವಿಶೇಷವಾಗಿ ಚಂದ್ರನನ್ನು ಸರಿ ಮಾಡಿ ಇಟ್ಕೊಳ್ಬೇಕು. ಇನ್ನು ಬೇರೆ ಟೆಕ್ನಿಕ್ಸ್ ಇದೆ, ಆ ಭಾವವನ್ನೇ ಹೇಗೆ ಸರಿ ಮಾಡ್ಕೊಳ್ಳೋದು ಅದು ವಿಷಯ ಬೇರೆ, ಅದು ನಿಮ್ಮಿಂದ ಆಗದಂಥ ವಿಚಾರ ಈಗ ಬೇಕಾಗಿಲ್ಲ. ಬಟ್ ಚಂದ್ರನನ್ನು ಸರಿ ಮಾಡ್ಕೊಳ್ಬೇಕು, ಚಂದ್ರನ ಹೇಗಪ್ಪ ಸರಿ ಮಾಡ್ಕೊಳ್ತೀರಾ, ಅದಕ್ಕೆ ಬೇಕಾದಂಥ ಅತ್ಯುತ್ತಮವಾದ ಪರಿಹಾರ ಅಂದರೆ ನಾನು ಹೇಳಬೇಕಾದ್ರೆ ಅತ್ಯುತ್ತಮವಾದ ಪರಿಹಾರ ಚಂದ್ರನಿಗೆ ಸಂಬಂಧಪಟ್ಟಂತೆ ಅಡುಗೆ ಕೋಣೆಯಲ್ಲಿ ಕೆಳಗಡೆ ಕುಳಿತುಕೊಂಡು ಊಟ ಮಾಡುವಂಥದ್ದು. ಓಕೆನಾ, ಇಸ್ ಅ ಬೆಸ್ಟ್ ಪರಿಹಾರ, ತುಂಬ ಒಳ್ಳೆಯ ಪರಿಹಾರ. ನಿಮ್ಮ ಹಲವಾರು ಸಮಸ್ಯೆಗಳು ಇದರಿಂದ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ. ಅಡುಗೆ ಕೋಣೆಯಲ್ಲಿ ಕೆಳಗಡೆ ಕುಳಿತುಕೊಂಡು ನೀವು ಊಟ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡಬೇಕಂತೇನಿಲ್ಲ. ಪ್ರತಿದಿನ ಅಡುಗೆ ಕೋಣೆಯಲ್ಲಿ ಕುಳಿತುಕೊಂಡು ನೀವು ಊಟ ಮಾಡಿದಾಗ ನಿಮ್ಮ ಜಾತಕದ ಚಂದ್ರನ ಪೊಸಿಷನ್ ಏನುಂಟು, ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಮಾನಸಿಕ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ವಿಶೇಷ ರೀತಿಯಲ್ಲಿ ಮನೆ ಮಾಡೋದಕ್ಕೆ ತೊಂದರೆ ಇದೆ, ಮನೆ ಆಗ್ತಾ ಇಲ್ಲ, ಜಾಗ ಆಗ್ತಾ ಇಲ್ಲ, ಅದರಲ್ಲಿ ಸಮಸ್ಯೆ ಇದೆ, ಅಥವಾ ಅದರಲ್ಲಿ ಎಲ್ಲೊಂದು ಕಡೆ ಪೇಪರ್ ರಿಲೇಟೆಡ್ ಸಮಸ್ಯೆ ಇದೆ ಅಂದಾಗ ಎಲ್ಲೊಂದು ಕಡೆ ಡೆಫಿನೆಟ್ ಆಗಿ ಹೇಳ್ತೀನಿ ನಾನು, ಅಡುಗೆ ಕೋಣೆಯಲ್ಲಿ ಕೆಳಗೆ ಕುಳಿತುಕೊಂಡು ನೀವು ಊಟ ಮಾಡಿದಾಗ ಈ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಉಂಟು ಅಂತೇಳಿ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತೇಳಿ. ಬಟ್ ಅದು ಪ್ರತಿದಿನ ಇರಬೇಕು, ಒಂದು ದಿನ ಅಂತೂ ಖಂಡಿತ ಅಲ್ಲ, ರೈಟ? ಪ್ರತಿದಿನ ಮಾಡಬೇಕಾಗುತ್ತೆ. ಅಡುಗೆ ಕೋಣೆಗೆ ಹೋಗಿ ಅಲ್ಲಿ ಬಡಿಸ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ ಅಲ್ವಾ. ಸೊ ಅಲ್ಲಿ ನೀವು ಚಕ್ಕಳ ಮಕ್ಕಳ ಹಾಕಿ ಊಟ ಮಾಡಲಿಕ್ಕೆ ಕೂತ್ಕೊಳ್ಳಿ. ನೋಡಿ, ಚಂದ್ರನ ಪೊಸಿಷನ್ ಯಾವ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಚಂದ್ರನ ಪೊಸಿಷನ್ ಯಾವ ರೀತಿ ಇರ್ತದೆ, ಚಂದ್ರ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾನೆ ನೋಡಿ, ವಿಶೇಷ ರೀತಿ ಸಪೋರ್ಟ್ ಅಂತೂ ಮಾಡಿಯೇ ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ರೈಟ್ ತಾನೆ? ಓಕೆನಾ, ಇದೊಂದು ಸಣ್ಣ ಪರಿಹಾರ. ಅದರ ಜೊತೆಗೆ ತಾಯಿ ಜೊತೆಗೆ ರಿಲೇಷನ್ಶಿಪ್ಪನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದು, ತಾಯಿಯನ್ನು ಪ್ರೀತಿಸುವುದು, ಅನಂತರ ತಾಯಿಗೆ ಬೇಕಾದಂಥ ಯಾವುದು ಅವರಿಗೆ ಅವಶ್ಯಕತೆ ಉಂಟು ಆ ವಸ್ತುಗಳನ್ನು ಅವ್ರಿಗೆ ತಂದುಕೊಡೋದು. ಒಂದು ವೇಳೆ ತಾಯಿಗೆ ವಯಸ್ಸಾಗಿದ್ದರೆ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು, ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮದ್ದುಗಳನ್ನು ಅವರಿಗೆ ದಯಪಾಲಿಸೋದು ನಿಮ್ಮ ಕೆಲಸ. ಸೊ ಇದನ್ನು ಮಾಡಿದಾಗ ಕೂಡ ಏನು ಚಂದ್ರನ ಪೊಸಿಷನ್ ಏನುಂಟು ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದಂದರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ತಿಂಡಿ ತಿನಿಸು. ಹಾಗಾದರೆ ಆ ತಿಂಡಿ ತಿನಿಸನ್ನು ಈಗ ನಿಮ್ಮ ಜಾತಿಯಲ್ಲಿ ಚಂದ್ರನ ಪೊಸಿಷನ್ ನೋಡ್ಕೊಳ್ಬೇಕಾಗುತ್ತೆ, ಆನಂತರ ಡಿಸಿಷನ್ ತಗೊಳ್ಳಿ. ತಿಂದಿ ತಿನಿಸನ್ನು ಸಣ್ಣ ಮಕ್ಕಳಿಗೆ ಕೊಡೋದು, ಅಥವಾ ಯಾರು ಎಲ್ಲಿಯಾದರೂ ಕೂಡ ಅನ್ನದಾನ ಮಾಡಿ, ಈಗ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾನಂದಾಗ ಪಬ್ಲಿಕ್ಕಿಗೆ ಅನ್ನದಾನ ಮಾಡೋದೇನುಂಟು ಅದು ಬಹಳ ಫೇವರಬಲ್ ರಿಸಲ್ಟನ್ನು ಕೊಡುತ್ತೆ. ಅಥವಾ ದಶಮದಲ್ಲಿ ಚಂದ್ರನಿದ್ದಾನೆ ಅಂದಾಗ ನೀವು ನಿಮ್ಮ ಕೆಲಸದವರಿಗೆ ಟೀಯನ್ನು ಕುಡಿಸುವುದು, ಅಥವಾ ನೀವೆಲ್ಲಿ ಕಾರ್ಯಕ್ಷೇತ್ರದಲ್ಲಿದ್ದೀರಾ ಅವರಿಗೆ
ಅವರನ್ನು ಹೊರಗೆ ತೆಗೆದುಕೊಂಡು ಕರ್ಕೊಂಡೋಗಿ ಟೀ ಕುಡಿಸುವಂಥ ಕೆಲಸವನ್ನು ಮಾಡಿದ್ರು ಕೂಡ ದಶಮದ ಚಂದ್ರ ಏನು ಮಾಡ್ತಾನೆ, ಆತ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ತಾನೆ. ಒಂದು ವೇಳೆ ಸಪ್ತಮದಲ್ಲಿ ಚಂದ್ರ ಬಂದುಬಿಟ್ಟ ಅಂದಾಗ, ಯಾರಿಗಾದರೂ ಕೂಡ ಸಪ್ತಮದಲ್ಲಿ ಚಂದ್ರ ಬಂದುಬಿಟ್ಟ ನಿಮ್ಮ ಪಾರ್ಟ್ನರನ್ನು ಡಿನ್ನರ್ಗೆ ಕರ್ಕೊಂಡೋಗಿ, ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ 100% ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೇ? ಓಕೆನಾ? ಸೊ ತುಂಬ ಚೆನ್ನಾಗಿ ವರ್ಕ್ ಆಗ ನೋಡಿ. ಇದೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ಸ್ ಅಂತ ಹೇಳ್ತೇನೆ, ಸಣ್ಣ ಸಣ್ಣ ಪಾಯಿಂಟ್ಸ್ ಅಂತ ಹೇಳ್ತೇನೆ. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಲೈಫಲ್ಲಿ ಏನಿರ್ತದೆ, ಎಲ್ಲೋ ಒಂದು ಕಡೆ ನಿಮಗೇನು ಸಮಸ್ಯೆ ಕ್ರಿಯೇಟ್ ಆಗಬೇಕು ಆ ಸಮಸ್ಯೆ ಕ್ರಿಯೇಟ್ ಆಗಲ್ಲ, ಡೆಫಿನೆಟ್ ಆಗಲ್ವ? ಹಾಗೆ ಅದಕ್ಕೋಸ್ಕರ ಅಲ್ಲೇನು ನೀಚತನ ಬರಬೇಕು, ನೀಚ ಫಲ ಬರಬೇಕು, ಸಮಸ್ಯೆ ಕ್ರಿಯೇಟ್ ಆಗಬೇಕು. ಅಥವಾ ಸಿಂಹಲಗ್ನದವ್ರಿಗೆ ಹೇಳಬೇಕಾದ್ರೆ ವಿದೇಶ ಪ್ರಯಾಣ ಮಾಡುವಾಗ ಸಮಸ್ಯೆ ಕ್ರಿಯೇಟ್ ಆಗಬೇಕು, ರಿಲ್ಯಾಕ್ಸೇಷನ್ ಇರಲ್ಲ, ಮೆಡಿಟೇಷನ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ? ಅಥವಾ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳು ಏನಾದರೂ ಕೂಡ, ಆ ಸಮಯದಲ್ಲಿ ಮದುವೆ ಆದರೆ ನಿಮ್ಮ ಇನ್ಲಾಸ್ ಮುಖಾಂತರ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬೆಡ್ರೂಮ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ಗೆ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಾಗ ಈ ಸಣ್ಣ ಒಂದು ಟೆಕ್ನಿಕನ್ನು ಎಲ್ಲರೂ ಕೂಡ ಫಾಲೋ ಮಾಡಿದಾಗ, ಎಲ್ಲರೂ ಕೂಡ ಫಾಲೋ ಮಾಡಿದಾಗ ಚಂದ್ರನನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಇದು 100% ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಓಕೆ? 100% 1-2% 100% ಚಂದ್ರ, ಯಾಕಂದರೆ ಚಂದ್ರ ಬಂದು ಮನೋಕಾರಕ. ಯಾವಾಗ ಮಾನಸಿಕ ರೀತಿಯಲ್ಲಿ ನೀವು ಎಲ್ಲದಕ್ಕೂ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ, ಮಾನಸಿಕ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ರೆಡಿಯಾಗಿರ್ತೀರಾ, ಮಾನಸಿಕ ರೀತಿಯಲ್ಲಿ ಒಂದು ಸ್ಟೆಬಿಲಿಟಿಯನ್ನು ನೀವು ಬೆಳೆಸ್ಕೊಳ್ತೀರಾ, ಡೆಫಿನೆಟಾಗಿ ಹೇಳ್ತೀನಿ ಚಂದ್ರಮನಿಂದ ಅತ್ಯುತ್ತಮವಾದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ, ಅತ್ಯುತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಜಾತಕದಲ್ಲಿ ಯಾವತ್ತಿದ್ರೂ ಕೂಡ ಸೂರ್ಯ ಮತ್ತು ಚಂದ್ರನಿಗೆ ವಿಶೇಷವಾದ ಬಲಾಬಲಗಳು ಇರಲೇಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಜಾತಕದಲ್ಲಿರುವಂತಹ ರಾಜಯೋಗ ಫಲಿತವಾಗುತ್ತೆ, ಅನ್ಯಥಾ ರಾಜಯೋಗ ಫಲಿತ ಆಗುವುದಿಲ್ಲ. ಅದು ಎಷ್ಟೇ ದೊಡ್ಡ ಮಟ್ಟಿಗೆ ರಾಜಯೋಗ ಇರಲಿ, ಅದು ಫಲಿತ ಆಗುವುದಿಲ್ಲ ಅಂತಲೇ ಇಂಡಿಕೇಷನ್ ಇರುತ್ತೆ. ಅದಕ್ಕೋಸ್ಕರ ಚಂದ್ರನ ಪೊಸಿಷನ್ ಚೆನ್ನಾಗಿರಬೇಕು. ಸೂರ್ಯನು, ಚಂದ್ರ ಅಂದರೆ ಪಾರ್ವತಿ, ಸೂರ್ಯ ಅಂದರೆ ಶಿವ. ಓಕೆ? ಶಿವ ಪಾರ್ವತಿ, ಶಿವ ಪಾರ್ವತಿಯರ ಒಂದು ಯೋಗ. ಚಂದ್ರ ಅಂದರೆ ತಾಯಿ, ಸೂರ್ಯ ಅಂದರೆ ತಂದೆ. ಓಕೆ? ಹಾಗಾದರೆ ತಂದೆ ತಾಯಿಯ ಯೋಗ ಅಲ್ಲಿ ಚೆನ್ನಾಗಿರಬೇಕಾಗುತ್ತೆ, ತಂದೆ ತಾಯಿ ಕೂಡ ಚೆನ್ನಾಗಿರಬೇಕಾಗುತ್ತೆ. ತಂದೆ ತಾಯಿ ಜೊತೆಗೆ ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ಯಾವಾಗ ಇದನ್ನು ಮಾಡಿ ನೋಡ್ತೀರಾ, ನಾನು ಹೇಳ್ತೀನಿ ಡೆಫಿನೆಟಾಗಿ ನಿಮ್ಮ ಲೈಫಲ್ಲಿ ಆ ಒಂದು ಯೋಗ ಏನು ಫಲಿತ ಆಗಬೇಕು, ಆ ಯೋಗ ಫಲಿತ ಆಗಲಿ ಸ್ಟಾರ್ಟ್. ತುಂಬ ಜನಕ್ಕೆ ಇರ್ತದೆ, ಈಗ ತುಂಬ ಜನಕ್ಕೆ ಏನಾಗುತ್ತೆ, ಕೆಲವರಿಗೆಲ್ಲ ಮೀನರಾಶಿಯಲ್ಲಿ ಶುಕ್ರ ಇರ್ತಾನೆ, ಮಾಳವ್ಯ ಯೋಗ ಹೇಳ್ಕೊಳ್ಳೋಕೆ, ರೈಟ್ ತಾನೆ? ಅಲ್ಲಿ ಬಟ್ ಅಲ್ಲಿ ಚಂದ್ರ ಮತ್ತು ಸೂರ್ಯನ ಎನರ್ಜಿನೇ ಸರಿ ಇಲ್ಲ, ತಂದೆ ತಾಯಿಗಳ ಜೊತೆಗೇ ಜಗಳ, ಅವ್ರ ಜೊತೆಗೇ ಇರಿಟೇಷನ್, ಅವ್ರಿಗೇ ತೊಂದರೆ ಕೊಡೋದು, ಅವ್ರಿಗೇ ಹೊಡಿಲಿಕ್ಕೆ ಹೋಗೋದು. ಆಗ ಮಾಳವೀಯ ಯೋಗ ಇದ್ದರೂ ಕೂಡ ಅದು ಯಾವುದೇ ಕಾರಣಕ್ಕೂ ಫಲಿತ ಆಗುವುದಿಲ್ಲ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಹೇಳೋರು ಹೇಳ್ಬೋದು ಅಲ್ವಾ, ಏ ನಿನ್ನ ಜಾತಕದಲ್ಲಿ ಶುಕ್ರ ಉಚ್ಚನಾಗಿ ಕೂತಿದ್ದನಪ್ಪ, ಮಾಳವಿಯೋಗ ಕ್ರಿಯೇಟ್ ಆಗಿದೆ, ಮದುವೆ ಆದ ನಂತರ ವಿಶೇಷ ರೀತಿ ಫಲಾಫಲ ನಿನ್ನ ಬಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ನೀನು ಹಾಗೆ ಮಾಡಿದ್ರೆ ಹೀಗೆ ಮಾಡಿ. ಓಕೆನಾ? ಬಟ್ ಅಲ್ಲಿ ಚಂದ್ರ ಸೂರ್ಯರ ಎನರ್ಜಿನೇ ಸರಿ ಇಲ್ಲ ಅಂದಾಗ ಏನಾಗುತ್ತೆ, ಅದೀಗ ತನ್ನ ಒಂದು ಬಲವನ್ನೇ ಕಳ್ಕೊಂಬಿಡಿ ಇಂಥ ಒಂದು. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ತಂದೆಯನ್ನು ಹೇಗೆ ಇಟ್ಕೊಳ್ಬೇಕು, ತಾಯಿಯನ್ನು ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿ ಅವ್ರಿಗೆ ರೆಸ್ಪೆಕ್ಟನ್ನು ಮಾಡಬೇಕು, ಯಾವಾಗ ಇದನ್ನು ಮಾಡ್ಕೊಳ್ತೀವಿ, ಯಾಕಂದರೆ ನಿಮ್ಮ ಫೌಂಡೇಶನ್ ಅದು, ಅಲ್ಲಿಂದ ನೀವು ಬರಬೇಕಾಗುತ್ತೆ, ಹೊರಗೆ ಬರಬೇಕು. ಸೊ ಇದನ್ನು ಮಾಡ್ಕೊಳ್ತೀರಿ, ಆಗ ನಿಮ್ಮ ಜಾತಕದ ಆ ಒಂದು ಯೋಗ ಏನುಂಟು ಅದು ಫಲಿತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಶೇಷ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ? ತುಂಬ ಚೆನ್ನಾಗಿದೆಲ್ಲ ವರ್ಕ್ ಆಗುವಂಥ, ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇದರ ಮುಖಾಂತರ. ನೋಡಿ, ನಮ್ಗೆ ಏನಾಗುತ್ತೆ ಗೊತ್ತಾ, ನಮಗೆ ಕೆಲವೆಲ್ಲ ವಿಷಯಗಳನ್ನು ಕಂಟಿನ್ಯೂ ಮಾಡಲಿಕ್ಕೆ ನಮ್ಮಿಂದ ಆಗದಂಥ ವಿಚಾರ, ಬಟ್ ಇದು ಕಂಟಿನ್ಯೂ ಮಾಡಲಿಕ್ಕೆ ಏನೂ ಸಮಸ್ಯೆ ಇಲ್ಲ ತಾನೇ ಅಲ್ವಾ? ಈಗ ಒಂದು ಮಂತ್ರ ಜಪ ಅಂತ ಹೇಳಿದರೆ ನಿಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ನೀವು ಅಡುಗೆ ಕೋಣೆಯಲ್ಲಿ ಕುಳಿತುಕೊಂಡು ಊಟ ಮಾಡೋದು ಕಂಟಿನ್ಯೂ ಮಾಡ್ಬೋದು ತಾನೆ, ಅದರಲ್ಲಿ ಏನು ಸಮಸ್ಯೆ ಉಂಟು? ಈಗ ಏನೂ ಇಲ್ಲ ತಾನೇ, ಊಟ ಊಟನೇ, ಬಟ್ ಕೆಳಗೆ ಕೂತ್ಕೊಂಡು ಮಾಡ್ತೀರ ಅಷ್ಟೇ. ಡೈನಿಂಗ್ ಟೇಬಲಲ್ಲಿ ಇರ್ತಾರೆ, ಕೆಳಗೆ ಕೂತ್ಕೊಂಡು ಮಾಡಿದೆ. ಅಥವಾ ಚಂದ್ರ ಚೆನ್ನಾಗಿರ್ತಾನೆ ಜಾತಕದಲ್ಲಿ, ರಾಹು ತನ್ನ ನೆಗೆಟಿವಿಟಿಯನ್ನು ಕಳ್ಕೊಂಡ್ಬಿಡ್ತಾನೆ, ಮನೆ ಮಾಡಬೇಕು ಅಥವಾ ಜಾಗ ಮಾಡಬೇಕು ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡ್ತೀರಾ, ಒಂದು ಸ್ಟೆಪ್ಪನ್ನು ತಗೊಳ್ತೀರಾ. ಸೊ ನಿಮ್ಮ ಒಂದು ಇಚ್ಛೆ ಏನುಂಟು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಅದ. ಆನಂತರ ಚಂದ್ರನನ್ನು ನೋಡಿಕೊಂಡು ಕೂಡ ನೀವು ಪರಿಹಾರನ ಮಾಡ್ಕೊಳ್ಬೋದು, ನಾನು ಬೇಡ ಅಂತ ಹೇಳಲ್ಲ. ಬಟ್ ನಮಗೆ ಏನಿರ್ತದೆ ಅಂದರೆ, ಎಲ್ಲೋ ಒಂದು ಕಡೆ ಒಂದು ಸಣ್ಣ ಯಂತ್ರ ಇಟ್ಕೊಳ್ಬೇಕು, ಅದನ್ನು ಮನೇಲಿ ಇಟ್ಟರೆ ಸಾಕು ಎಲ್ಲ ಚೇಂಜಸ್ ಬರಬೇಕು, ಈ ರೀತಿ ಎಲ್ಲ ಮೆಂಟಾಲಿಟಿಯಲ್ಲಿ ಇರ್ತದೆ. ಅದು ಎಲ್ಲ ಸಮಯದಲ್ಲೂ ಕೆಲಸ ಅಂತೂ ಮಾಡಲ್ಲ. ಓಕೆನಾ? ಯಂತ್ರ ಮಂತ್ರ ತಂತ್ರ ತುಂಬ ಸಮಯ ಅಲ್ಲ, ಇದೆಲ್ಲ ಪರ್ಮನೆಂಟಾಗಿ ಕೆಲಸ ಮಾಡುತ್ತೆ, ಅದೆಲ್ಲ ಸ್ವಲ್ಪ ಸಮಯ ಕೆಲಸ ಮಾಡಿದೆ ಮತ್ತು ಡೆಡ್ ಆಗ್ಬೋದು, ರೈಟಾ? ಸೊ ಇಂಥ ಒಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ, ಲೈಫನ್ನು ಎಂಜಾಯ್ ಮಾಡ್ತೀರ. ಓಕೆ? ಲೈಫನ್ನು ಎಂಜಾಯ್ ಮಾಡಲಿಕ್ಕೆ ಮನಸ್ಸು ಸರಿ ಇರಬೇಕಪ್ಪ, ಮನಸ್ಸು ಸರಿ ಇದ್ದರೆ ಚಂದ್ರ ಸರಿ ಇದ್ದರೆ ಲೈಫ್ ಎಂಜಾಯ್ ಮಾಡ್ತೀರಾ, ಅನ್ಯದ ಮಾಡೋಕ್ಕಾಗಲ್ಲ, ರೈಟ್? ಅನ್ಯದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತೊಂದರೆ ಕ್ರಿಯೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಓಕೆನಾ? ಗೊತ್ತಾಯ್ತು. ನೆಕ್ಸ್ಟ್ ಬಂದ ಮೇಡ ಕನ್ಯಾ ಲಗ್ನದವ್ರಿಗೆ, ಕನ್ಯಾ ಲಗ್ನ ಮೊದಲೇ ತನ್ನಿಂದ ತಾನೇ ಒಂದು ವಿಶೇಷವಾದ ಜಾತಕ ಇದು ಕನ್ಯಾ ಲಗ್ನ. ಎಲ್ಲ ಲಾಜಿಕಲ್ಲೇ ಹೋಗಬೇಕು, ಎಲ್ಲ ಲೆಕ್ಕಾಚಾರಗಳು ಬೇಕು, ರೈಟ್ ತಾನೇ? ಇಂಥ ಒಂದು ಪರಿಸ್ಥಿತಿ ಅಲ್ವಾ, ರೋಗ ಋಣ ರಿಪುವಿನ ರಾಶಿನೇ ಲಗ್ನವಾಗಿ ಬಂದಿರುವಂಥದ್ದು. ಇವರಿಗೆ 20-29 ಸೀರೀಸಲ್ಲಿ ಯಾವುದೇ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ನೀವೇನೇ ಹೊಸ ಕೆಲಸ ಸ್ಟಾರ್ಟ್ ಮಾಡಿದರೂ ಕೂಡ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಸಾಲ ಸೋಲದಲ್ಲಿ ಬಿದ್ದು ಒದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ. ಯಾರಿಗೆ? ನಮ್ಮ ಕನ್ಯಾ ಲಗ್ನದವರಿಗೆ. 22-29 ಸೀರೀಸಲ್ಲಿ 20, 21, 22, 23, 24, 25, 26, 27, 28, 29 ಅದರಲ್ಲೂ ಕೂಡ 20 ಮತ್ತು 29ನೇ ವಯಸ್ಸಿನಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮನ್ನು
ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಕೆಲವರು ಕೆಲವರಿಗೆಲ್ಲ ಎಲ್ಲರಿಗೂ ಕೂಡ ಈ ಪರಿಸ್ಥಿತಿ ಬರ್ತದೆ ಅಂತ ಇಟ್ಕೊಳ್ತೇನೆ, ಇಲ್ಲ ಅಂತೇನಿಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ಕನ್ಯಾ ಲಗ್ನದವರಿಗೆ ಏನೆಲ್ಲ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಏನಾದರೂ ಇನಿಷಿಯೇಟ್ ಮಾಡಬೇಕು, ಹೊಸ ಕೆಲಸಕ್ಕೆ ಒಂದು ಫೌಂಡೇಶನ್ ಹಾಕಬೇಕು, ಹೊಸ ಕೆಲಸ ಹೊಸ ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣವೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ಬಾರಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ವಿಶೇಷದಲ್ಲಿ ಜಾಸ್ತಿಯಾಗಿರ್ತದೆ. 20-29 ಸೀರೀಸಲ್ಲಿ ಸ್ವಲ್ಪ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು. ನಾನು ಹೇಳೋದಾದರೆ ಏನು ಕೆಲಸವನ್ನು ಮಾಡ್ತೀರಾ ದಯವಿಟ್ಟು, ಹೊಸ ಕೆಲಸ ಈಗ 20-29 ಸೀರೀಸ್ ರನ್ನಿಂಗ್ ಆಗ್ತಾ ಉಂಟು, ಕನ್ಯಾ ಲಗ್ನ ಬಂದುಬಿಟ್ಟಿದೆ, ಏನಾದರೂ ಹೊಸತು ಮಾಡಬೇಕು, ದಯವಿಟ್ಟು ಅದನ್ನು ಒಂದಷ್ಟು ಮಂದಿ ಜೊತೆಗೆ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್ ತಾನೆ? ಹೇಳಬೇಡಿ ನಾನು ಫಾರಿನ್ಗೆ ಹೋಗ್ತೇನೆ, ನಾನು ಹಾಗೆ ಮಾಡ್ತೇನೆ, ಹುಲಿ ಹೊಡಿತೇನೆ, ಕಾಗೆ ಹೊಡಿತೇನೆ, ಏನು ಹೇಳಲಿಕ್ಕೆ ಹೋಗಬೇಡಿ. ಸಡನ್ನಾಗಿ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ, ಸಡನ್ನಾಗಿ ಸ್ಟಾರ್ಟ್ ಮಾಡಿ, ಏನು ಸಮಸ್ಯೆ ಆಗಲ್ಲ. ಅಥವಾ ಚೆನ್ನಾಗಿರ್ತೀರಾ, ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ, ಎಲ್ಲ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಸೊ ಗೊತ್ತಾಯ್ತು. ಅದಕ್ಕೋಸ್ಕರ ಕೆಲಸದ ವಿಚಾರ ಹೇಳೋದೇ ಬೇಡ, ನೀವೇನು ಮಾಡಿದ ನಂತರ ಗೊತ್ತಾಗಬೇಕು ಜನ. ಹಾಗೇನಾಗುತ್ತೆ, ನಿಮಗೇನು ಬಾಧೆ ಬರಬೇಕು ಅಥವಾ ಏನು ತೊಂದರೆ ಬರಬೇಕು, ಖಂಡಿತವಾಗಿ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ. ತೊಂದರೆ ಅಂತೂ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ, ತೊಂದರೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಹಾಗಾದರೆ ನಿಮ್ಗೆ ಗೊತ್ತಾಯ್ತು, ಈಗ ಕನ್ಯಾ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಹೊಸ ಕೆಲಸಗಾರನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಕೂಡ 20-29 ಸೀರೀಸಲ್ಲಿ ಡೆಫಿನೆಟ್ ಆಗಿ ಆ ಮೂಮೆಂಟಲ್ಲಿ ಇನ್ಸಲ್ಟ್ ಆಗುತ್ತೆ, ತೊಂದರೆ ಆಗುತ್ತೆ, ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ, ನಿಮ್ಮನ್ನು ತೊಂದರೆಗೊಳಪಡಿಸಲಿಕ್ಕೆ ನೋಡ್ತಾರೆ, ಕೆಲಸ ಆಗದಂದೇ ತಡೆ ಹಿಡಿತಾರೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ರೈಟ? ಆನಂತರ ಸಾಲ ಸೋಲ ಕೂಡ ಮಾಡಿರ್ತೀರಾ, ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗ. ಹಾಗಾದರೆ ನೀವೇನು ಮಾಡಬೇಕೀಗ, ಏನು ಕೆಲಸ ಮಾಡ್ತೀರಾ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ರೈಟ? ಯಾರಿಗೂ ಹೇಳಿ, ಅಂತ ಚಂದ್ರನಿಗೆ ಪರಿಹಾರ ಹೇಳಿದ್ದೇನೆ, ಅದನ್ನೆಲ್ಲ ಮಾಡ್ಕೊಳ್ಳಿ. ಯಾರಿಗೂ ಹೇಳಲಿಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತೇನೆ, ಸುಮ್ಮನೆ ಇದ್ದು ಬಿಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ಇದು ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಕನ್ಯಾ ಲಗ್ನದವರಿಗೆ 20-29 ಏನು ಕೆಲಸ ಮಾಡಬೇಕಾ ಕೆಲಸ ಅಂತೂ ಆಗಿ ಆಗುತ್ತೆ. ಆ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವ್ರು ಪ್ರೊಸೀಡ್ ಅಂತೂ ಆಗಿ ಆಗ್ತಾರೆ. ತುಂಬ ತುಂಬ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ. ರೈಟ್ ತಾನೆ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ. ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ಆಯಾಮದಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ. ಸಣ್ಣ ಸಣ್ಣ ಟೆಕ್ನಿಕ್, ಸಣ್ಣ ಸಣ್ಣ ಪರಿಹಾರಗಳು, ದೊಡ್ಡ ದೊಡ್ಡ ರಿಸಲ್ಟ್. ರೈಟ್ ತಾನೆ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಪವನ್ ರಾಜ್ ಅಂತ ಅವನ ಹೆಸರು. ಏನಮ್ಮ ಹೆಸರು? ಪವನ್ ರಾಜ್. ಹಾ, ಓಕೆ. ಅವನ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 21/3/1988. ಸಮಯ ಹೇಳಿಮ್ಮ. ಬೆಳಿಗ್ಗೆ 7:02. ಬೆಳಿಗ್ಗೆ 7 ಗಂಟೆ. ಓಕೆ. ಹುಟ್ಟಿದಲ್ಲಿಮ್ಮ? ಮಂಗಳೂರು. ಓಕೆ. ಮದುವೆ ಆಗಿದೆ ಅಮ್ಮ ಈ ಜಾತಕಕ್ಕೆ? ಸರಿಮ್ಮ, ನಾನು ಈಗಷ್ಟೇ ಒಂದು ಟೆಕ್ನಿಕ್ ಹೇಳಿಕೊಟ್ಟೆಮ್ಮ. ಮನೆಯಲ್ಲಿ ಎಲ್ಲಿ ಕೂತು ಊಟ ಮಾಡಬೇಕು, ಅವರು ಅಡುಗೆ ಕೋಣೆಯಲ್ಲಿ ಕೂತು ಊಟ ಮಾಡಬೇಕಂತ. ಸೊ ಅಡುಗೆ ಕೋಣೆಯಲ್ಲಿ ಕೂತು ಊಟ ಮಾಡ್ಲಿಕ್ಕೆ ಹೇಳಿಮ್ಮ. ಮನೆ ಮಾಡುವಂಥ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅವ್ರಿಗೆ. ರೈಟ್? ಯಾಕಂದ್ರೆ ಕುಜ ದರ್ಶನ ನಡೀತಾ ಉಂಟು, ಕುಜ ಬಂದು ಭೂಮಿ ಕಾರಕ. ಸೊ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ಖಂಡಿತ ಪ್ರೊಸೀಡ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟು. ಖಂಡಿತ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರಮ್ಮ. ರೈಟಾ? ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಅಷ್ಟೇ ಮಾಡಿ, ಡಿಲೇ ಉಂಟು ಬಟ್ ಕೆಲಸ ಅಂತೂ ಆಗುತ್ತೆ. ಕುಜ ದಶೆಯಲ್ಲಿ ಮನೆ ಅಂತೂ ಆಗಿ ಆಗುತ್ತಮ್ಮ. ಸೊ ತುಂಬ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗಲಿ ತಾಯಿ. ಓಕೆನಾ? ಒಳ್ಳೇದಾಗ್ಲಿ, ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ನಮ್ಮ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಿದೆ. ರೈಟಾ? ತುಲಾ ಲಗ್ನ, ತುಲಾ ಲಗ್ನಕ್ಕೆ ಸಂಬಂಧಪಟ್ಟು ಏನಪ್ಪ ಆಗುತ್ತೆ ವಿಶೇಷ ಹೇಳಬೇಕಾ. ತುಲಾ ಲಗ್ನದವ್ರಿಗೆ 20-29 ಸೀರೀಸ್ ನಡೆಯುವಾಗ ಡೆಫಿನೆಟ್ ಆಗಿ ನಿಮಗೆ ಕುಟುಂಬ ಜೀವನ, ಹಣಕಾಸಿನ ಜೀವನ, ನಿಮ್ಮ ಮಾತುಕತೆ, ನಿಮ್ಮನ್ನೇ ಇರಿಯಬಲ್ಲದು ಅಂತ ಒಂದು ಇಂಡಿಕೇಷನ್ ಇದೆ. ಕುಟುಂಬ ಜೀವನ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗ್ಬೋದು, ಹಣಕಾಸಿನ ವಿಚಾರಗಳು ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಹಣಕಾಸಿನ ವಿಚಾರ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ಸುಲಭ ಅಲ್ಲ. ಅದರಲ್ಲೂ ಕೂಡ ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಇನ್ಸಲ್ಟನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು, ಅಥವಾ ನಿಮ್ಮ ಮಾತಿನಿಂದಲೇ ನೀವು ಮರ್ಯಾದೆಯನ್ನು ಕಳ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ನಮ್ಮ ತುಲಾ ಲಗ್ನದವರಿಗೆ ಟೆಕ್ನಿಕನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ. ಗೆಲ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ತುಂಬ ಚೆನ್ನಾಗಿರ್ತಾರೆ. ನಾನು ಹೇಳೋದಾದರೆ ಎಲ್ಲರಿಗಿಂತ ಹೆಚ್ಚಾಗಿ ತುಲಾ ಲಗ್ನದವರಿಗೆ ಪ್ರಾಬ್ಲಮ್ ಆಗುತ್ತೆ. ರೈಟ? ಎಲ್ಲರಿಗಿಂತ ಹೆಚ್ಚಾಗಿ ತುಲಾ ಲಗ್ನದವರಿಗೆ ಕುಟುಂಬ ಜೀವನ ಬಹಳ ಸಮಸ್ಯೆ ಆಗುತ್ತೆ. ಒಂದು ವೇಳೆ ತುಲಾ ಲಗ್ನದವರು 20-29 ಸೀರೀಸಲ್ಲಿ ಏನಾದರೂ ಮದುವೆ ಆಗಿದ್ದಾರೆ ಅಂತ ಹೇಳ್ಕೊಳ್ಳೋ, ಮತ್ತೆ ಕೇಳೋದೇ ಬೇಡ. ರೈಟ್ ತಾನೆ? ಅಥವಾ ಡಿವೋರ್ಸ್ಗೆ ಹೋಗ್ಬೋದು ಅಂತ ಪರಿಸ್ಥಿತಿ ಅಲ್ವಾ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ, ಸಪ್ತಮದ ಭಾವಕ್ಕೆ ಗುರು ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ, ಸಪ್ತಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ನೀವು ಬಚಾವ್ ಆಗ್ಬೋದು.
ತಪ್ಪ, ಅಥವಾ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ಕೂಡ ಬಚಾವ್ ಆಗ್ಬೋದು, ಅಥವಾ ಕುಜನ ಮೇಲೆ ಗುರುವಿನ ದೃಷ್ಟಿ ಬಂದಿದೆ ಅಂದಾಗ ಕೂಡ ನೀವು ಬಚಾವ್ ಆಗ್ಬೋದಪ್ಪ. ಅದು ಇಸ್ ಅ ವೆರಿ ಫೇವರಬಲ್ ಅಂದರೆ ತುಂಬಾ ಫೇವರಬಲ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಲ್ಲಾಂದರೆ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ. ನಾನೀಗ ನಿಮಗೆ ಕೆಲವು ಟೆಕ್ನಿಕ್ಸನ್ನು ಹೇಳಿದ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅನ್ಯಥಾ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ಬರ್ಬೋದು. ಅದಕ್ಕೋಸ್ಕರ ಯಾರಿಗೆಲ್ಲ ತುಲಾಲಗ್ನ ಇದೆ, ಆ ತುಲಾಲಗ್ನದವರು ವಿಶೇಷ ರೀತಿಯಲ್ಲಿ 20-29 ಸೀರೀಸಲ್ಲಿ ದಯವಿಟ್ಟು ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ನಿಮ್ಮ ಮಾತು ಕಂಟ್ರೋಲಲ್ಲಿ ಇರಲಿ ಅಲ್ವಾ. ಅದರ ಜೊತೆಗೆ ಕುಟುಂಬದವ್ರ ಜೊತೆ ಮಾತಾಡುವಾಗ, ಅದರಲ್ಲಿ ವಿಶೇಷವಾಗಿ ಕುಟುಂಬದವ್ರ ಜೊತೆ ಮಾತಾಡುವಾಗ ನಿಮ್ಮ ಮಾತುಕತೆ ಇರ್ಬೋದು ಯಾವುದೇ ಕಂಟ್ರೋಲಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಿ. ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಕುಟುಂಬದವ್ರ ಜೊತೆ ಯಾವುದೂ ಮಾತಾಡಲಿಕ್ಕೆ ಹೋಗಬೇಡಿ. ಆನಂತರ ಕುಟುಂಬದಲ್ಲಿ ಅದೇನು ದೈವಿ ಕಾರ್ಯ ಆಗುತ್ತೆ, ದೇವರಿಗೆ ಸಂಬಂಧ ಕೆಲಸ ಆಗುತ್ತೆ, ಅಥವಾ ನಮ್ಮಲ್ಲೇ ತುಳುನಾಡಿನ ಭೂತಕ್ಕೆ ಸಂಬಂಧ ಪಟ್ಟಿದೆ, ದೈವಕ್ಕೆ ಕೆಲಸ ಕಾರ್ಯಗಳು ಆಗ್ತದೆ, ಆ ಮೂಮೆಂಟಲ್ಲಿ ಕೂಡ ತುಂಬ ಇನ್ವಾಲ್ವ್ಮೆಂಟ್ ಬೇಡ ಅಂತ ಹೇಳ್ತೇನೆ. ದೂರದಲ್ಲಿ ಇದ್ದುಕೊಂಡು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ. ಇಲ್ಲಾಂದರೆ ನಿಮ್ಮನ್ನು ಇನ್ಸಲ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅವನು ಹಾಗೆ ಹೇಳಿದೆ, ಇವನು ಹೀಗೆ ಹೇಳಿದೆ, ಇವನಿಗೆ ಬ್ಯಾಡ್ ಆಯಿತು, ಅವನು ಯಾಕೆ ಹಾಗೆ ಹೇಳಿದೆ, ಅದಕ್ಕೋಸ್ಕರ ಹೀಗಾಯಿತು, ಸುಮ್ಮನೆ ಸುಮ್ಮನೆ ಬ್ಲೇಮನ್ನು ನಾವು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ಉಂಟು. ಆ ಬ್ಲೇಮನ್ನು ಯಾಕೆ ಪಡ್ಕೊಳ್ಬೇಕು ನಾವು, ಅಗತ್ಯ ಇಲ್ಲ ತಾನೇ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದು ಅದೆಲ್ಲ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ನೋಡಿ. ಯಾರೆಲ್ಲ ನೀವೇ ಒಂದು ವೇಳೆ ತುಲಾಲಗ್ನದವರಾಗಿದ್ದರೆ, 20-29 ಲೈಫ್ ನಿಮಗೆ ಕರಿದು ಹೋಗಿದೆ ಅಂತಂದರೆ ಡೆಫಿನೆಟ್ ಆಗಿ ನೋಡ್ಕೊಳ್ಳಿ, ನಿಮ್ಮ ಲೈಫ್ ನಾನು ಹೇಳಿದ ರೀತಿಯಲ್ಲೇ ಇರ್ತದೆ ಅಲ್ವಾ. ಇಲ್ಲ ಅಂದರೂ ಒಮ್ಮೆ ಮೆಸೇಜ್ ಮಾಡಿಪ್ಪ ನನಗೆ, ಇಲ್ಲ ನಾನು ಚೆನ್ನಾಗಿದ್ದೆ ಆ ಮೂಮೆಂಟಲ್ಲಿ, ನನಗೆ ಪ್ರಾಬ್ಲಮ್ ಆಗಲಿ ಮೆಸೇಜ್ ಮಾಡಿಪ್ಪ, ರೈಟ್ ತಾನೇ. ಸೊ ತುಂಬ ಚೆನ್ನಾಗಿ, ಯಾಕಂದರೆ ಅವ್ರ ಜಾತಕದಲ್ಲಿ ಅಂಥ ಕಾಂಬಿನೇಷನ್ ಬಂದಿರ್ಬೋದು, ಅಥವಾ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ತುಲಾಲಗ್ನ ಏನುಂಟು ಅದು ಅಥವಾ 27-29 ಡಿಗ್ರಿಯಲ್ಲಿ ಬಂದಿರ್ಬೋದು, ಅಥವಾ ನಿಮ್ಮ ತುಲಾಲಗ್ನ 4 ಡಿಗ್ರಿ ಒಳಗಡೆ ಇರ್ಬೋದು. ಅದಕ್ಕೋಸ್ಕರ ನಿಮ್ಗೆ ಏನಾಯಿತು, ವೇರಿಯೇಷನ್ ಬಂದುಬಿಡ್ತೀವಿ, ಓಕೆನಾ. ಇಲ್ಲಾಂದರೆ ಡೆಫಿನೆಟ್ ಆಗೋದು ನಾನು ಹೇಳಿದ ಪ್ರೆಡಿಕ್ಷನಲ್ಲಿ 100% ಇದ್ದೇ ಇರುತ್ತೆ, ರೈಟ್ ತಾನೆ. ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಸರ್, ನಮಸ್ತೆ. ಅದು ನಂದೊಂದು ಜಾತಕದೊಂದು ಕೇಳಲಿಕ್ಕೆ. ಹಾಂ, ಓಕೆ. ಯಾರು ಮಾತಾಡ್ತಿದ್ದೆ ಸರ್, ಎಲ್ಲಿಂದ? ಸಂತೋಷ್ ಅಂತ, ಮಂಗಳೂರಿಂದ. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 14-6-1982. 14-6-1982 ಸಮಯ ಹೇಳಿ ಸರ್. 7:45 ಬೆಳಿಗ್ಗೆ. 7:45 ಬೆಳಿಗ್ಗೆ, ಓಕೆ. ನಕ್ಷತ್ರ ಹೇಳಿ ಸರ್ ನಿಮ್ದು. ನಿಮ್ದು ಶತಭಿಷ. ಓಕೆ, ಶತಭಿಷ ನಕ್ಷತ್ರ 4ನೇ ಪಾದ, ಕುಂಭ ರಾಶಿ, ರೈಟಾ? ಕುಂಭ ರಾಶಿ. ಓಕೆ, ಬುಧ ದೇಶ ನಡೀತಾ ಉಂಟು ಸರ್. ಈಗ ಕೆಲಸದಲ್ಲಿ ಇದ್ದೀರಾ ಸರ್ ತಾವು? ಇದ್ದೇವೆ, ಆದ್ರೆ ಸ್ವಲ್ಪ ವೇರಿಯೇಷನ್. ಸರಿ ಸರ್, ಓಕೆ, ಹೇಳಿಕೊಡ್ತೀನಿ ಸರ್ ಏನಾಗುತ್ತೆ ಅಂತ. ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಬುಧದೇಶ ಕೇತು ಭುಕ್ತ, ಓಕೆ. ನಾನು ನೋಡಿ, ಈ ಜಾತಕ ಮೇಷ ಲಗ್ನದ ಜಾತಕ ಆಯ್ತಾ. ಈಗ ಬುಧದೇಶ ನಡೆಯುವಾಗ ಏನಾಗುತ್ತೆ, ಬುಧದೇಶ ನಡೆಯುವಾಗ ಆತ ಸುಮ್ಮನೆ ಅಂತೂ ನಿಮ್ಮನ್ನು ಬಿಡುವುದಿಲ್ಲ, ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನಂತ ಒಂದು ಇಂಡಿಕೇಷನ್ ಉಂಟು ಸರ್. ಅರ್ಥ ಆಯ್ತಾ ನಿಮಗೆ? ಹಣಕಾಸಿಗೆ ತುಂಬ ತೊಂದರೆ ಕೊಡಬಹುದು ಅಂತ ಒಂದು ಇಂಡಿಕೇಶನ್, ಅಥವಾ ಸಾಲ ಸೋಲದಲ್ಲಿ ಬಿದ್ದು ಒದಾಡುವಂತೆ ಮಾಡ್ತಾನಂತ ಕೂಡ ಒಂದು ಇಂಡಿಕೇಶನ್ ಇದೆ ಸರ್. ಖರ್ಚು ಮಾಡಬೇಕಾದ್ರೆ ಬಹಳ ಜಾಗೃತರಾಗಿ ಮಾಡಬೇಕಾಗುತ್ತೆ. ಹಣಕಾಸನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿ. ಬಟ್ ಇಷ್ಟೊಂದು ನೆನಪಿಟ್ಕೊಳ್ಳಿ, ಈಗ ನಿಮ್ಗೆ ಏನಾಗುತ್ತೆ 40 ಸೀರೀಸ್ ರನ್ನಿಂಗ್ ಆಗ್ತಾನೆ, 40 ಸೀರೀಸ್. ಓಕೆ, 40 ಸೀರೀಸಲ್ಲಿ ಏನಾಗುತ್ತೆ, ಒಂದು ಮನೆ ಮಾಡಬೇಕನ್ನುವ ತೀವ್ರ ಇಚ್ಛೆಯನ್ನು ಹೊಂದತಕ್ಕಂಥವರಾಗಿರ್ತೀರಿ. ಮನೆ ಮಾಡೋ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಿ. ಖಂಡಿತ ನಿಮಗೆ 40 ಸೀರೀಸಲ್ಲಿ ಮನೆ ಅಂತೂ ಆಗುತ್ತೆ. ಬಟ್ ಅದರ ಜೊತೆಗೆ ನಿಮಗೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ನಿಮ್ಮ ಹಣಕಾಸಿನ ವಿಚಾರ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಆರೋಗ್ಯದ ವಿಚಾರ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಇದು ಕೂಡ ಅದರ ಒಟ್ಟೊಟ್ಟಿಗೆ ಬಂದಿರುವಂಥ ಸರ್, ಓಕೆನಾ. ಯಾಕಂದರೆ 6ನೇ ಮನೆ ತುಂಬಾ ಅಫ್ಲಿಕ್ಷನ್ಗೊಳಗಾಗಿದೆ. ಸಣ್ಣ ರೆಮಿಡಿ ಏನಪ್ಪ ಮಾಡ್ಕೊಳ್ಬೇಕು ರೀ, ಸಣ್ಣ ರೆಮಿಡಿ ಏನಪ್ಪ ಮಾಡ್ಕೊಳ್ಳಿ ಅಂದರೆ, ವಿಶೇಷ ನಾನು ಹೇಳೋದಾದರೆ ತೊಗರುಬೇಳೆನ ಇಟ್ಟುಕೊಂಡು ನಿವಾಳಿಸಿ ಸರ್. ಅದರಲ್ಲಿ ಒಂದು ಹಿಡಿ ತೊಗರುಬೇಳೆನ ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ, ಅಥವಾ ದೂರ ಎಲ್ಲಾದರೂ ಬಿಸಾಡಿ. ಇದನ್ನು 43 ದಿನ 43 ಡೇಸ್ ಮಾಡ್ಕೊಳ್ಳಿ ಸರ್, ನಿಮಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮಗೆ ಶುಕ್ರ ಬರ್ತಾನೆ, ಈಗ ಭುಕ್ತಿಯಲ್ಲಿ 2022 ಎಂಡ್ ಆಗುವಾಗ ಬರ್ತಾನೆ. ಆನಂತರ ನಿಮ್ಮ ಕೆಲಸ ಕಾರ್ಯಗಳು ನೋಡಿ ಸರ್, ಅದು ಚೆನ್ನಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಲ್ಲಿವರೆಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತೂ ಇದ್ದೇ ಇರ್ತದೆ. ಆರೋಗ್ಯದ ಮಟ್ಟಿಗೆ ಮಾತ್ರ ತುಂಬ ಗಮನ ಕೊಡಿ ಅಂತ. ಯಾಕಂದರೆ ಕೇತು ಭುಕ್ತಿಯಲ್ಲಿ ಏನಾಗುತ್ತೆ ಗೊತ್ತಾ, ಕೇತು ಭುಕ್ತಿಯಲ್ಲಿ ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಮತಭೇದಗಳು ಉಂಟಾಗ್ತವೆ ಅಂತ ಇಂಡಿಕೇಶನ್ ಉಂಟು ಸರ್. ಅರ್ಥ ಆಯ್ತಾ? ತೋ ಅದರ ಮಟ್ಟಿಗೆ ಅದು ಆಗದಂತೆ ನೋಡ್ಕೊಳ್ಳಿ. ಅದು ಏನೇನೋ ಮಾತಾಡೋದು, ಸುಮ್ಮನೆ ಏನೇನೋ ಇರಿಟೇಷನ್ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಇದು ಬಿಡಿ ಅಂತ ಹೇಳಿದೆ. ನಾನು ಹೇಳಿದ ರೆಮಿಡೀಸನ್ನು ಮಾಡ್ಕೊಳ್ಳಿ. ಗಣಪತಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ತೇನೆ ಬುಧವಾರ ದಿವಸ, ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡಿ ಸರ್, ಒಳ್ಳೇದಾಗಲಿ, ಓಕೆನಾ? ಓಕೆ, ಎಸ್ ಸರ್, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು.
ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಏನು ಮಾಡೋಣ, ಅಥವಾ ತುಲಾ ಲಗ್ನದವರಿಗೆ ಸಾಧಾರಣ ಪ್ರಿಕಾಷನ್ ಹೇಳಿದ್ದೇನೆ, ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದರೆ ಇದು ಮೋಸ್ಟ್ ಫೇವರಬಲ್, ತುಂಬ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ. ನೋಡಿ ಅದೆಲ್ಲ ಹೇಗೆ ರಿಸಲ್ಟ್ ಕೊಡುತ್ತೆ ಅಂತ, ರೈಟ್? ಯಾಕಂದರೆ ನಾನು ಇದೆಲ್ಲ ನಿಮಗೆ ಪುಸ್ತಕದಲ್ಲಿ ಯೂಟ್ಯೂಬಲ್ಲಿ ಸಿಗುವಂಥ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಇರುವಂಥದ್ದು, ಮತ್ತು ಪ್ರಾಕ್ಟಿಕಲ್ ನಾಲೆಜನ್ನು ಪಡ್ಕೊಂಡಿರುವಂಥದ್ದು, ಒಂದಷ್ಟು ಜಾತಕಗಳನ್ನು ನೋಡಿಕೊಂಡು ಅದನ್ನು ಸ್ಟಡಿ ಮಾಡಿ ಇಂಥದ್ದೆಲ್ಲ ಕಂಡುಕೊಂಡಿರುವಂಥದ್ದು, ಇಂಥ ಸಮಯ ಬಂದಾಗ ಇಂಥ ಲಗ್ನದವರಿಗೆ ಈ ಪಾರ್ಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ರೈಟ್ ತಾನೇ? ಸೊ ಅದು ಕನ್ಫರ್ಮ್ ಅಂತ ಹೇಳ್ತೇನೆ. ಓಕೆ, 100% ಆಚೆನೂ ಆಗಲ್ಲ ಈಚೆನೂ ಆಗಲ್ಲ, 100% ಆಗಬೇಕಂದ್ರೆ ಆಗಬೇಕಪ್ಪ ಇಂಥ ಒಂದು ಪರಿಸ್ಥಿತಿ, ರೈಟ್ ತಾನೇ? ಹಾಗಾದರೆ ಅದು ನಿಮಗೆ ಮೊದಲೇ ಗೊತ್ತುಂಟು ಅಂತಾದಾಗ ಪ್ರಿಕಾಷನ್ ತಗೊಳ್ಬೋದು. ಅದು ಮೊದಲೇ ಗೊತ್ತಿಲ್ಲ ಅಂದಾಗ ನಮಗೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ, ರೈಟ್ ತಾನೆ? ಓಕೆ, ಈಗ ನೋಡಿ, ಈಗ ಒಬ್ಬರು ಕರೆ ಮಾಡಿದ್ರು, ರೈಟ್ ತಾನೆ? ಅವ್ರಿಗೀಗ 30 ಸೀರೀಸ್ ರನ್ನಿಂಗ್ ಆಗಿ ಹೋಯಿತು, 40 ಸೀರೀಸ್ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? 40 ಸೀರೀಸಲ್ಲಿ ಒಂದು ಪರ್ಟಿಕ್ಯುಲರ್ ರಾಶಿ ಕೆಲಸ ಮಾಡುತ್ತೆ, ಒಂದು ಪರ್ಟಿಕ್ಯುಲರ್ ಆದ ಪ್ಲಾನೆಟ್ ಕೆಲಸ ಮಾಡುತ್ತೆ, ರೈಟ್ ತಾನೆ? ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಏನಿರ್ತದೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ. ಸೊ ಕೆಲವರಿಗೆಲ್ಲ ಅಂಥ ರಿಸಲ್ಟ್, ಕೆಲವರಿಗೆಲ್ಲ ಹೈ ಲೆವೆಲಲ್ಲಿ ರಿಸಲ್ಟ್, ಅದರಲ್ಲೂ ಕೂಡ 40-49 ರನ್ನಿಂಗ್ ಆಗಬೇಕಾದ್ರೆ ವ್ಯವಹಾರದ ವಿಚಾರ, ಹಣಕಾಸಿನ ವಿಚಾರ ಎಲ್ಲವೂ ಕೂಡ ಬಹಳ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂದರೆ, ಓಕೆನಾ? ಗೊತ್ತು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೇನು ಹೇಳೋದು, 40-49 ರನ್ನಿಂಗ್ ಆಗ್ತಂಟು, ಯಾರಿಗೆ ಹಣ ಕೊಡಬೇಕು, ಏನು ಮಾಡಬೇಕು, ಎಲ್ಲ ಪೇಪರ್ ವರ್ಕ್ ಮಾಡಿನೇ ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಅತಿಯಾಸಿಗಂತೂ ಹೋಗಬೇಡ ಅಂತ ಹೇಳ್ತೇನೆ ಅಲ್ವಾ, ಅಲ್ಲಿ ಅಲ್ವಾ ಎಲ್ಲ ಇರ್ತದಲ್ಲ ಅಂತ, ಅಂಬರ್ ಗ್ರೀಸ್ ಅಂತೆ, ಇನ್ನು 2 ತಲೆ ಹಾವಂತೆ, ಇನ್ನು ರೈಸ್ ಪುಲ್ಲಿಂಗ್ ಅಂತೆ, ಇನ್ನು ನಾಗಮಣಿ ಅಂತೆ, ಇನ್ನು ಅಲ್ವಾ, ಸೊ ಇಂದಿರಾಗಾಂಧಿಯ ಕಾಯಿನ್ ಅಂತೆ, ಇನ್ನು ಕೆಲವೆಲ್ಲ ಉಂಟು, ತುಂಬ ಉಂಟು ಅದರಲ್ಲೆಲ್ಲ ಮೋಸದ ಜಾಲ. ಓಕೆ, ಸೊ ಅದರಲ್ಲೆಲ್ಲ ನೀವು ಇದೇ ಸಮಯದಲ್ಲಿ ಸಿಕ್ಕಾಕೊಳ್ತೀರಾ, 40-49 ಸಿಕ್ಕಾಕೊಳ್ತೀರಾ, ಮತ್ತು ಒದಾಟ ನಡೆಸ್ತೀರಿ, ರೈಟ್ ತಾನೆ? ನನಗೇನು ಸಿಗಲಿಲ್ಲ, ಎಲ್ಲ ಮೋಸ ಹೋಗಿಬಿಟ್ಟೆ, ಎಲ್ಲ ಕಳ್ಕೊಂಬಿಟ್ಟೆ ಅಲ್ವಾ, ಅವ್ರು ಹಾಗಿರಲಿಲ್ಲ, ಅವ್ರು ಹೀಗಿದ್ರು, ಅವರು ಯಾವ ರೀತಿ ಮಂಗ ಮಾಡ್ತಾರೆ ಅಂದರೆ, ಅವರು ಆ ರೀತಿಯಾಗಿ ಮಾತಾಡ್ತಾರೆ, ಏನು ನಿಮ್ಮ ಮನೆಯ ಸದಸ್ಯನೇ ಅಂತ ಎಣಿಸ್ಕೊಳ್ಬೇಕು, ಆ ರೀತಿಯಾಗಿ ನಿಮ್ಮನ್ನು ಮಂಗ ಮಾಡ್ತಾರೆ, ಆ ರೀತಿಯಾಗಿ ನಿಮ್ಮನ್ನು ಮೋಸ ಮಾಡಿ, ನಿಮಗೆ ಗೊತ್ತೇ ಆಗಲ್ಲ ಜಾಲದೊಳಗೆ ನೀವು ಸಿಕ್ಕಾಕೊಂಡಿದ್ದೀರಿ ಅಂತ, ಅರ್ಥ ಆಯಿತಾ ನಿಮಗೆ? ಅದಕ್ಕೋಸ್ಕರ ನಿಮ್ಮ ಏ ಸೀರೀಸನ್ನು ನೋಡ್ಕೊಳ್ಳಿ, ಯಾವ ಏ ಸೀರೀಸಲ್ಲಿ ಇದ್ದೀರಾ, 40-49 ಇದ್ದೀರಾ, ಜಾತಕದಲ್ಲಿ ರಾಹು ದೇಶ ನಡೀತಾ ಉಂಟಾ, ರಾಹು ಭುಕ್ತಿ ನಡೀತಾ ಉಂಟಾ, ರಾಹುಗೆ ಕನೆಕ್ಷನ್ ಬಂದಿದೆಯಾ, ಸೊ ಈಗ ನೋಡ್ಕೊಳ್ಳಿ. ಓಕೆ, ಹಾಗಾದರೆ ಬರುವವರು ಅಂಥವರೇ ಆಗಿರ್ತಾರಲ್ವ, ಇದನ್ನೆಲ್ಲ ಪ್ರಿಕಾಷನ್ ತಗೊಂಡಾಗ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತೇಳಿ, ನೀವು ಮೋಸ ಹೋಗಲ್ಲ, ನೀವು ಎಂಜಾಯ್ ಮಾಡ್ತೀರ ಲೈಫನ್ನು, ತುಂಬ ಚೆನ್ನಾಗಿದೆ, ಏನು ಸಮಸ್ಯೆ ಆಗಲ್ಲ, ರೈಟಾ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ಲಗ್ನದವ್ರಿಗೆ, ರೈಟಾ? ವೃಶ್ಚಿಕ ಲಗ್ನ, ಇದರದ್ದೊಂದು ಗೋಳೇ ಬೇರೆ ವೃಶ್ಚಿಕ ಲಗ್ನದ, ರೈಟಾ? ಬೇರೆಯವರಿಗೆಲ್ಲ ಬೇರೆ ಗೋಳು ಬೇರೆ, ಇವರೆಲ್ಲ ವಿಶೇಷ ರೀತಿಯಲ್ಲಿ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆಗಳನ್ನು ವಿಶೇಷವಾಗಿ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಷನ್ ಇರ್ತದಪ್ಪ, ಒಡ ಹುಟ್ಟಿದವರ ಮುಖಾಂತರ ತೊಂದರೆಗಳನ್ನು ಅನುಭವಿಸಬಹುದು ಅಂತ ಇಂಡಿಕೇಷನ್. ಆನಂತರ ಇವರು ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಎಲ್ಲೊಂದು ಕಡೆ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಆ ಮೂಮೆಂಟಲ್ಲಿ ಸಮಸ್ಯೆ ಆಗ್ಬೋದು 20-29 ಸೀರೀಸಲ್ಲಿ. ಅದರ ಜೊತೆಗೆ ಅದೇ ಮೂಮೆಂಟಲ್ಲಿ ನಿಮ್ಮ ಓದು ಡಿಸ್ಟರ್ಬೆನ್ಸ್ ಆಗ್ಬೋದು, ಆನಂತರ ಪೇಪರ್ ವರ್ಕಲ್ಲಿ ತೊಂದರೆ ಬರ್ಬೋದು, ಅಥವಾ ಎಕ್ಸಾಮ್ ಬರೀಲಿಕ್ಕೆ ಬಿಡಲಿಕ್ಕಿಲ್ಲ, ಏನಾದರೂ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆಗಳು, ಅಥವಾ ನಿಮ್ಮ ಒಡ ಹುಟ್ಟಿದವರಿಂದಾಗಿ ನಿಮಗೇನೆ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ವೃಶ್ಚಿಕ ಲಗ್ನದ, ಯಾಕಂದರೆ ವೃಶ್ಚಿಕ ಲಗ್ನ ನೈಸರ್ಗಿಕ ಜನ್ಮೌಂಡಲಿ 8ನೇ ಮನೆ ಲಗ್ನವಾಗಿ ಬಂದುಬಿಟ್ಟಿರ್ತದೆ, ಆಯುಷ್ಯದ ಭಾವನೆ ಲಗ್ನವಾಗಿ ಬಂದುಬಿಟ್ಟಿರ್ತದೆ, ಅಲ್ಲಿ ಸಮಸ್ಯೆಗಳು ಜಾಸ್ತಿ, ಸವಾಲುಗಳು ಜಾಸ್ತಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಲೈಫ್ ಹೇಗಿರ್ತದೆ, ಬೇರೆಯವರನ್ನು ಪರಿವರ್ತನೆ ಮಾಡುವುದರಲ್ಲಿಯೇ ನಿಮ್ಮ ಜೀವನ ಕಳೆದು ಹೋಗುತ್ತೆ, ಪರಿವರ್ತನೆ ಮಾಡಿ ಖುದ್ದು ಪರಿವರ್ತನೆಯನ್ನು ಹೊಂದಬೇಕು, ಬೇರೆಯವರನ್ನು ಪರಿವರ್ತನೆ ಮಾಡಬೇಕು, ಅದರಲ್ಲಿಯೇ ನಿಮ್ಮ ಲೈಫ್ ಏನುಂಟು ಅದು ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ನೋಡ್ಕೊಳ್ಳಿ, 20-29 ರನ್ನಿಂಗ್ ಆಗ್ತಾ ಉಂಟು ಅಂದರೆ ಡೆಫಿನೆಟ್ ಆಗಿ ನಿಮಗೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಕ್ಸಾಮ್ ಬರೆಯುವುದರಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕೆಲಸದಲ್ಲಿ ಏನಾದರೂ ಉನ್ನತ ಮಟ್ಟ ಬೇಕೋ ಅದು ಸಿಗದೇ ಹೋಗ್ಬೋದು, ಅಥವಾ ನಾನೇನು ಕೆಲಸ ಕಲ್ತಿದ್ದೇನೆ ಅಥವಾ ನಾನೇನು ಒಂದು ವಿಷಯವನ್ನು ಅದರ ಮುಖಾಂತರ ನನಗೆ ಕೆಲಸ ಸಿಗಲಿಲ್ಲ, ಬೇರೆಯೇ ಕೆಲಸ ಸಿಗ್ತೊಂಡು ಅದನ್ನು ಮಾಡ್ಕೊಳ್ತಾ ಇದನ್ನೇ ಅನುಭವಿಸ್ತಾ ಇದ್ದೇನೆ ಇಂಥ ಒಂದು ಪರಿಸ್ಥಿತಿ ಇರ್ಬೋದು, ರಿಲೇಷನ್ಶಿಪ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಪ್ರೀತಿ ಪ್ರೇಮ ಅದು ಇದು ಎಲ್ಲವೂ ಕೂಡ ಧ್ವಂಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ 20-29 ರನ್ನಿಂಗ್ ಆದಾಗ, ಯಾರಿಗೆ, ನಮ್ಮ ವೃಶ್ಚಿಕ ಲಗ್ನದವರಿಗೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರ್ತದಪ್ಪ, ರೈಟ್ ತಾನೇ? ಓಕೆನಾ? ನೋಡ್ಕೊಳ್ಳಿ ನಿಮ್ಮ ಲಗ್ನ ಯಾವುದು ಅಂತ, ಆ ಮೂಮೆಂಟಲ್ಲಿ ನಾನು ಹೇಳಿದ ಪ್ರಿಡಿಕ್ಷನ್ ಉಂಟಾ ಇಲ್ವ ಅಂತ ನೋಡ್ಕೊಳ್ಳಿ, ಅದು 100% ಇದ್ದೇ ಇರ್ತದೆ, ರೈಟ್? ಅವ್ರು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ 26/11/63. ಓಕೆ, ಸಮಯ 26/11/63. ಸಮಯ ಹೇಳಿ ಸರ್. ಬೆಳಿಗ್ಗೆ ಭಾನುವಾರ, ಅದು ಮಂಗಳವಾರ ಬರ್ತಾ ಉಂಟು ಸರ್, ಭಾನುವಾರ ಕೂಡ ಬರ್ತಾ ಇಲ್ಲ. ಅದು ಮಂಗಳವಾರಕ್ಕೆ ತೋರಿಸ್ತಾ ಉಂಟು ಸರ್, ಭಾನುವಾರ ಕೂಡ ಬರ್ತಾ ಇಲ್ಲ. ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮಗೆ, ರೈಟ್?
ಸೊ ಬಂದ್ಬೇಡ ನಮ್ಮ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟ ಗೊತ್ತಾಯ್ತೀಗ ಯಾವ ರೀತಿಯಾಗಿ ಅದು ನಿಮಗೆ ಕೆಲಸ ಮಾಡುತ್ತೆ ರೈಟಾ ವೃಶ್ಚಿಕ ಲಗ್ನ ಯಾವ ರೀತಿ ಕೆಲಸ ಮಾಡುತ್ತೆ ಓಕೆ ಗೊತ್ತಾಯ್ತೀಗ ಹಾಗಾದರೆ ಆ ಮೂಮೆಂಟಲ್ಲಿ ನಾನೊಂದು ಟೆಕ್ನಿಕ್ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಸೊ ಫಾಲೋ ಮಾಡಿ ಅಂತ ಹೇಳಿದೆ ನೋಡಿ ಅದು ಅಲ್ವಾ ಅಥವಾ ವೃಶ್ಚಿಕ ಲಗ್ನ ನಿಮಗೆ 20-23 ರನ್ನಿಂಗ್ ಆಗಿದೆ ನಾನು ಹೇಳಿದಂಥ ಟೆಕ್ನಿಕನ್ನ ನಾನು ಹೇಳಿದಂತಹ ಆ ಒಂದು ಪ್ರಿಡಿಕ್ಷನ್ ಉಂಟಾ ಇಲ್ವ ಅಂತ ನೋಡಿ ನನಗೆ ಹೇಳಿ ಓಕೆ ಮೆಸೇಜ್ ಮಾಡಿಪ್ಪ ತುಂಬ ಚೆನ್ನಾಗಿದೆ ಓಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ಅದ್ರ ಜೊತೆಗೆ ಈ ವೃಶ್ಚಿಕ ಲಗ್ನದ ಯಾವತ್ತಿದ್ರು ಕೂಡ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಸ್ವಲ್ಪ ದೂರ ಇರುವುದೇ ಲೇಸು ಅಂತ ಹೇಳಿದ್ರೆ ಅವರೊಂದು ಕಡೆ ಇರಲಿ ನೀವೊಂದು ಕಡೆ ಇರಿ ಆವಾಗ ಅವ್ರಿಗೆ ಟಚ್ ಆಗಿಬಿಡ್ತೀರಾ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ರೈಟ್ ತಾನೆ ಅವ್ರ ಜೊತೆಗೆ ಇರ್ತೀರಾ ಅವ್ರಿಗೆ ಟಚ್ ಈಗ ನೀವು ಅವ್ರಿಗೆ ಸಹಾಯ ಮಾಡಿ ಯಾಕಂದರೆ ನಿಮ್ಮ ಒಡ ಹುಟ್ಟಿದವರು ಸಂಕಟ ಪಡ್ತಾರೆ ಓಕೆನಾ ಅದರಲ್ಲಿ ನೋಡಿ ಯಾ ನಿಮ್ಮ ಒಡ ಹುಟ್ಟಿದವರು ಏನಾದರೂ ರಹಸ್ಯ ವಿದ್ಯೆ ಕಲ್ತ್ಕೊಂಡಿದ್ದಾರೆ ರಹಸ್ಯ ವಿದ್ಯೆಗೆ ಸಂಬಂಧ ಹೋಗ್ತಾ ಇದ್ದಾರೆ ಅವರು ಜ್ಯೋತಿಷರಾಗಿದ್ದಾರೆ ವಾಸ್ತವ ಅವ್ರು ಪರವಾಗಿಲ್ಲ ಚೆನ್ನಾಗಿರ್ತಾರೆ ಅದು ಬಿಟ್ಟು ಬೇರೆ ಯಾವುದರಲ್ಲಿ ಇದ್ರು ಕೂಡ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನಿಯಲ್ಲಿದ್ದಾರೆಂದು ಕೂಡ ಪರವಾಗಿಲ್ಲ ಇನ್ಶೂರೆನ್ಸ್ ಕಂಪನಿಯಲ್ಲಿದ್ದಾರೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ ಐ ಸಿಯಲ್ಲಿ ಕೆಲಸ ಮಾಡಿ ಅಂದರೆ ಪರವಾಗಿಲ್ಲ ಅಂತ ಹೇಳಿ ಬಟ್ ಏನೇ ಆದರೂ ಕೂಡ ನೀವು ಸ್ವಲ್ಪ ಗ್ಯಾಪನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಯಾಕಂದರೆ ತಪ್ಪು ಅವ್ರದ್ದು ಇರಲ್ಲ ನಿಮ್ಮದು ಇರಲ್ಲ ಬಟ್ ಕೆಲವೊಮ್ಮೆ ಏನಾಗುತ್ತೆ ನಮಗೆ ದುತ್ತಂತ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಮ್ಯುನಿಕೇಷನ್ ಮುಖಾಂತರ ನೀವು ಮಾತಾಡಿದ್ದೆ ತಪ್ಪು ನೀನೇನು ಮಾತಾಡಿದ್ದೆ ನೀನು ಹಾಗೆ ಮಾತಾಡಬಾರ್ದು ನೀನು ಹೀಗೆ ಮಾತಾಡಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೃಶ್ಚಿಕ ಲಗ್ನದವರಿಗೆ 20-29 ಸೀರೀಸಲ್ಲಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಆಗಿದೆಯಾ ಇಲ್ವಾ ಅದು ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಓಕೆನಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ಕಾರ ನಮಸ್ತೆ ಮಂಗಳೂರಿಂದ ಮಾತಾಡ ಮಂಗಳವಂತಿ ಅಂತ ಕೇಳಬೇಕು ಸರಿ ಮಂಗಳೂರಿಂದ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪದ್ಮನಾಥ ಸುವರ್ಣ ಸರಿ ಓಕೆ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಸರ್ ಹೆಸರು ಧನ್ಯಶ್ರೀ ಓಕೆ 17-3-91 ರಾತ್ರಿ 12:35 ನಕ್ಷತ್ರ ಹೇಳಿ ಸರ್ ಅವರ ನಕ್ಷತ್ರ ಹೇಳಿ ಸರ್ ನಕ್ಷತ್ರ ಹೇಳಿ ಸರ್ ಉತ್ತರ ಭಾದ್ರ ಎರಡನೇ ಪಾದ ಮೀನ ರಾಶಿ ವೃಶ್ಚಿಕ ಲಗ್ನ ರೈಟಾ ಪರವಾಗಿಲ್ಲ ಆಯ್ತು ಸರ್ ಮದುವೆ ಆಯ್ತಾ ಸರ್ ಇವ್ರಿಗೆ ಪರವಾಗಿಲ್ಲ ಮದುವೆ ಡಿಲೇ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಲ್ಲ ಸರ್ ಮದುವೆ ಆಗಲ್ಲ ಡಿಲೇ ಆಗುತ್ತೆ ಮತ್ತೊಂದು ಏನು ಗೊತ್ತಾ ಅವರ ಚಾಯ್ಸ್ ತುಂಬ ಇರ್ತದೆ ಸರ್ ಆ ಚಾಯ್ಸನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಚಾಯ್ಸಸ್ ಏನುಂಟು ಅದು ತುಂಬ ಇರ್ತದೆ ಅದು ಹಾಗಿರಬೇಕು ಅದು ಹೀಗಿರಬೇಕು ಸೊ ಈ ಚಾಯ್ಸನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಶುಕ್ರಭುಕ್ತಿ ಬಂದು ನಿಂತಿದೆ ಮದುವೆ ಎಕ್ಸಾಕ್ಟ್ ಯೋಗ ಬಂದು ನಿಂತಿದೆ ಖಂಡಿತ ಪ್ರಯತ್ನ ಮಾಡಿ ಅಂತೇಳಿ ಮದುವೆಗೆ ಬೇಕಾದಂತೆ ಮದುವೆ ಅಂತೂ ಆಗುತ್ತೆ ಬಟ್ ನಿಮ್ಮ ಡಿಮ್ಯಾಂಡ್ ಉಂಟಲ್ಲೋ ಅದನ್ನು ಕಡಿಮೆ ಮಾಡಬೇಕಾದಿದ್ದು ಹುಡುಗನ ಬಗ್ಗೆ ಇರುವಂತಹ ಡಿಮ್ಯಾಂಡ್ ಹುಡುಗಿ ಮಾಡ್ಬೋದು ಹುಡುಗನು ಮಾಡ್ಬೋದು ಓಕೆನಾ ಹುಡುಗನು ಅಂತ ಇಚ್ಛೆ ಇರ್ಬೋದು ಹುಡುಗಿ ಕೆಲಸದಲ್ಲಿ ಇರಬೇಕಂತ ಅದಂತೂ ನಾರ್ಮಲ್ ಆಗಿರ್ತದೆ ಓಕೆನಾ ಹುಡುಗಿಗೆ ಅಂತ ಇಚ್ಛೆ ಇರ್ಬೋದು ನನಗೆ ಸಿಗುವಂಥ ಗಂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕಂತ ರೈಟ್ ತಾನೆ ಸೊ ಬಟ್ ಅದು ಕೆಲವೊಮ್ಮೆ ಸಿಗದೆ ಕೂಡ ಹೋಗುವಂಥ ಸಾಧ್ಯತೆ ಉಂಟು ಸರ್ ಅದಕ್ಕೋಸ್ಕರ ಸೊ ಅದರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡಾಗ ಶುಕ್ರಭುಕ್ತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಶುಕ್ರಭುಕ್ತಿ ಎಲ್ಲಿವರೆಗೆ 2022 ಆಗಸ್ಟ್ವರೆಗೆ ಶುಕ್ರಭುಕ್ತಿ ಇರ್ತದೆ ಅದಕ್ಕಿಂತ ಮುಂಚೆನೆ ಮದುವೆ ಫಿಕ್ಸ್ ಆಗುವಂಥ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿದೆ ಸರ್ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ರೈಟಾ ಹೌದು ಸರ್ ಹೌದು ಸರ್ ಓಕೆ ಒಳ್ಳೆದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ಗೊತ್ತಾಯ್ತು ಈಗ ವಿಶೇಷವಾಗಿ ಹೇಳಬೇಕಾದ್ರೆ ವೃಶ್ಚಿಕ ಲಗ್ನ ಗೊತ್ತ ಈಗ ಬಂದ ಜಾತ ಕೂಡ ವೃಶ್ಚಿಕ ಲಗ್ನನೇ ಓಕೆ ಇನ್ನು ಧನುರ್ಲಗ್ನದವ್ರಿಗೆ ಏನಪ್ಪ ಆಗುತ್ತೆ ರೈಟ ಧನುರ್ಲಗ್ನಕ್ಕೆ ಸಂಬಂಧ ಪಡೆದ ಅಲ್ವ ಧನುರ್ಲಗ್ನ ಧನುರ್ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ 20-29 ಸೀರೀಸ್ ರನ್ನಿಂಗ್ ಆಗಬೇಕಾದ್ರೆ ಅಂದರೆ 20-29 ಸೀರೀಸ್ ರನ್ನಿಂಗ್ ಆಗಬೇಕಾದ್ರೆ ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತಾಯಿಯ ವಿಚಾರ ವಾಹನದ ವಿಚಾರ ತೊಂದರೆಗೊಳಗಾಗ್ಬೋದು ರೈಟಾ ಸೊ ಬಹಳ ಪ್ರಾಬ್ಲಮ್ ಆಗುತ್ತೆ ಸೊ ಅದರ ಜೊತೆಗೆ ಧನುರ್ಲಗ್ನದವರು 22-29 ಸೀರೀಸಲ್ಲಿ ಎಲ್ಲೋ ಒಂದು ಕಡೆ ನೀರಿನ ಬಳಿಗೆ ಹೋಗೋದು ನೀರಲ್ಲಿ ಆಟ ಆಡೋದು ಜಲಪಾತದ ಕಡೆಗೆ ಹೋಗುವುದು ಒಳ್ಳೆ ಲಕ್ಷಣ ಅಲ್ಲ ನೀರಿನಿಂದ ಕಂಟಕ ಇದೆ ನಿಮಗೆ ರೈಟಾ ನೀರಿನಿಂದ ಕಂಟಕ ಬರ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು 20-29 ಸೀರೀಸಲ್ಲಿ 20-29 ಧನುರ್ಲಗ್ನದವರಿಗೆ 20-29 ರನ್ನಿಂಗ್ ಆಗಬೇಕಾದ್ರೆ ತಾಯಿಯ ಆರೋಗ್ಯ ವಿಶೇಷ ರೀತಿಯಲ್ಲಿ ಕೆಟ್ಟೋಗುವಂಥ ಸಂದರ್ಭಗಳು ತೀರಾ ಜಾಸ್ತಿ ಇರ್ತವೆ ಅಥವಾ ಭೂಮಿ ವಿಚಾರಕ್ಕೆ ಅದರಲ್ಲೂ ಕೂಡ ಭೂಮಿ ವಿಚಾರ ಹೇಗೆ ಅಂದರೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಅಂದರೆ ನಿಮ್ಮ ಹಿರಿಯರು ಮಾಡಿಟ್ಟಂಥ ಪ್ರಾಪರ್ಟಿ ಏನುಂಟು ಅದರಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು ಫೈಟಿಂಗ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರೋ ಒಂದು ವೇಳೆ ಅದು ಪ್ರಾಪರ್ಟಿ ಇದ್ದರೆ ಇಲ್ಲ ಅಂದರೆ ಅದರಲ್ಲಿ ಬರಲ್ಲ ಇಲ್ಲ ಅಂದರೆ ನೀವೇನು ಪ್ರಾಪರ್ಟಿ ಮಾಡಬೇಕಂತ ಇದ್ದೀರಾ ಅದರಲ್ಲಿ ನಿಮಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯ ತೀರಾ ಜಾಸ್ತಿ ಧನುರ್ಲಗ್ನದವರಿಗೆ 20-29 ರನ್ನಿಂಗ್ ಆಗುವಾಗ ನಿಮ್ಮ ತಂದೆಯ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ವ್ಯತ್ಯಯಗಳು ಉಂಟಾಗುವ ಸಾಧ್ಯತೆಗಳು ಅದು ಕೂಡ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅವರಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂಥದ್ದೇನಾದರೂ ಬಂದರೆ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಶುರು ಮಾಡಿ ತುಂಬ ಚೆನ್ನಾಗಿ ಅಥವಾ 20-21 ಮನೆ ಕಟ್ಟಿದ್ದೀರಿ ಅಂತ ಇಟ್ಕೊಂಡು ನಿಮ್ಮನ್ನು ತುಂಬ ಜನ ಇನ್ಸಲ್ಟ್
ಸಾಟ್ ಮಾಡ್ತಾರೆ, ಅವನಿಗೆ ಅಂಥ ಮನೆ ಕಟ್ಟಿದ್ರು ಇಂಥ ಮನೆ ಇಡು, ಅವನಿಗೆ ಹಣ ಎಲ್ಲಿಂದ ಬಂತು, ಅವನೇನೋ ಕಳ್ಳತನ ಮಾಡಿರಬೇಕು ಅಥವಾ ಹಾಗೆ ಮೋಸ ಮಾಡಿ ಹಣ ಮಾಡಿದ, ಇಂಥದ್ದೆಲ್ಲ ಕೇಳಲಿಕ್ಕೆ ಸಿಗುವಂಥ ಸಾಧ್ಯತೆಗಳು ಕೂಡ ತೀರಾ 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 ಜಾಸ್ತಿ ಅಂತ ಹೇಳಿ ಸ್ವಲ್ಪ ನೋಡ್ಕೊಳ್ಳಿದ್ದಾನೆ ರೈತನೇ. ಸೊ ಸಣ್ಣ ಸಣ್ಣ ವಿಚಾರಗಳು, ಬಟ್ ಆ ಮೂಮೆಂಟಲ್ಲಿ ಇದು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದು ಪರ್ಟಿಕ್ಯುಲರ್ ಅದೇ ವೇಯಲ್ಲಿ ಬರುತ್ತೆ ಅಥವಾ ನಾನು ಹೇಳಿದೆ ಅಥವಾ ಏನು ವಿಚಾರ ಅದಕ್ಕೆ ಅಲ್ವಾ. ಈಗ ಧನುರ್ಲಗ್ನದವರಿಗೆ ಭೂಮಿ ವಿಚಾರ, ಮನೆ ವಿಚಾರ, ತಾಯಿ ವಿಚಾರ ಇದೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇರೆ ಬರಲ್ಲ. ವೃಶ್ಚಿಕ ಲಗ್ನದವರಿಗೆ ಒಡ ಹುಟ್ಟಿದವರು ಟ್ರಾವೆಲಿಂಗ್ಸ್ ಇದರಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತೆ ನಿಮಗೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಎಂಜಾಯ್ ಮಾಡ್ತೀರ ಲೈಫನ್ನ, ತುಂಬ ಚೆನ್ನಾಗಿದ್ದರು. ಓಕೆನಾ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಮಾ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರೆ ಮೇಲಿಂದ? ಹರೀಶ್ಮಾ ಅಂತೇಳಿ, ಕೊಂಚಾರಿಂದ. ಸರಿ, ಯಾರು ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನಗೆ ಒಂದು ನಮ್ಮ ಮನೆ ಒಂದು ಯಾವ ವಸ್ತು ಅಂತ ಹೇಳಬೇಕಿತ್ತು. ನಮ್ಮ ಮನೆ ಮನೆ ಏನಾಗುತ್ತಮ್ಮ ಅಂದ್ರೆ, ಮನೇಲಿ ಇದ್ದೇವೆ ನಾವೀಗ, ಅಂದ್ರೆ ನಮ್ಗೆ ಮನೆ ಕಟ್ಟಬೇಕಂತ ಉಂಟು, ಆದ್ರೆ ಯಾವಾಗದಿಂದ ಟ್ರೈ ಮಾಡ್ತಿದ್ದೇವೆ, ಅವ್ರ ಆಗ್ತಾನೇ ಇಲ್ಲ. ಅಂದ್ರೆ ಹಣದ್ದೇ ಸಮಸ್ಯೆ ಬರ್ತಾ ಉಂಟು, ಎಷ್ಟು ದುಡಿದ್ರು ಹಣ ಒಂದು ಉಳಿತಾ ಇಲ್ಲ. ಓಕೆ ಓಕೆ, ಡೇಟ್ ಆಫ್ ಬರ್ತ್ ಏನಾದ್ರೂ ಇದೆಯಾ ತಾಯಿ? ನಂದು ಉಂಟು, 15/7/1986. ಓಕೆ, ಸಮಯ ಹೇಳಿಮ್ಮ. ಟೈಮ್ ಸಮಯ ಹೇಳಿ, ಸಮಯ. ಓಕೆ, ಏನು ಮಾಡೋಣ, ಎಲ್ಲ ಆಹುತಿ ತಗೊಂಡಾಗೆ ಒಂಥರ ಅಲ್ವಾ, ಗೊತ್ತಿಲ್ಲ. ಟಿ 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 ಬೀಪ್ ಶಬ್ದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲಪ್ಪ. ಈ ಫೋನ್ಗೆ ಒಮ್ಮೊಮ್ಮೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲಪ್ಪ ಅಲ್ವಾ, ಯಾವ ರೀತಿ ಬರುತ್ತೆ ಅಲ್ವಾ. ಕೆಲವೊಂದು ಬಾರಿ ಹುಚ್ಚಾರ ಥರ ಟಿ 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 ಟಿ, ಅವ್ರು ಫೋನ್ ಕಟ್ ಮಾಡಿದರೆ ಬರ್ತದೆ ಅಂತ ಇಟ್ಕೊಳ್ಳೋಣ, ಫೋನ್ ಕಟ್ ಮಾಡಿದೇನೆ ಅಂತ ಬೀಪ್ ಬರ್ತಾ ಉಂಟು ಅಂತಾದರೆ ಏನಪ್ಪ ಮಾಡೋಣ ಈಗ, ಅಲ್ಲಿ ನಾನು ಕೂಡ ಏನು ಮಾಡುವಾಗಿಲ್ಲ ಅಲ್ವಾ, ಇಲ್ಲ ಮೊಬೈಲ್ ಇಟ್ಕೊಳ್ಬೇಕು ನಾವು ರೈಟ ಅಂತ ಪರಿಸ್ಥಿತಿ. ಎನಿವೇ ಇರಲಿ, ಅಥವಾ ಗೊತ್ತಾಯ್ತು. ಈಗ ಸೊ ನಮ್ಮ ಧನುರ್ಲಗ್ನದವರಿಗೆ ಸಂಬಂಧಪಟ್ಟ, ಧನುರ್ಲಗ್ನಕ್ಕೆ ಸಂಬಂಧಪಟ್ಟು ಯಾವ ರೀತಿ ರಿಸಲ್ಟ್ ಬರುತ್ತೆ ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ. ಅದಕ್ಕೋಸ್ಕರ ಭೂಮಿ ಮಾಡಬೇಕು, ಮನೆ ಮಾಡಬೇಕು, ಜಾಗದ ಎಲ್ಲ ಕೆಲವೊಮ್ಮೆ ಇನ್ಸಲ್ಟ್ ಆಗ್ಬೋದು, ಮನೆ ಮಾಡಿದರೂ ಇನ್ಸಲ್ಟ್ ಆಗ್ಬೋದು, ಮನೆ ಮಾಡಿದರೆ ಲಾಸಸ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಒಂದಂತೂ ನೆನ್ಪಿಟ್ಕೊಳ್ಳಿ, ಧನುರ್ಲಗ್ನದವ್ರಿಗೆ 20/21 ಮನೆ ಮಾಡುವಂಥ ಯೋಗ ಒಳ್ಳೆ ಯೋಗ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಯೋಗ ಅಂತೂ ಅಲ್ಲ. ದಯವಿಟ್ಟು ಅದನ್ನು ಮಾಡಲಿಕ್ಕೆ ಕೂಡ ಹೋಗಬೇಡಿ. ಹಣ ಇದ್ರೆ ಜಮಾ ಮಾಡಿಕೊಂಡು ಮತ್ತೆ ನಿಮಗೆ ಆ 30-39 ರನ್ನಿಂಗ್ ಆಗುತ್ತಲ್ಲ, ಆ ಮೂಮೆಂಟಲ್ಲಿ ದೊಡ್ಡ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ದೊಡ್ಡ ಮನೆ ಮಾಡ್ಕೊಳ್ಳಿ. ಸೊ ಫಿನಿಶ್, ಓಕೆ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಾಂದರೆ ಸುಮ್ಮನೆ ಇರಿಟೇಷನ್ ಮಾಡ್ಕೊಳ್ಬೇಕು ಅಥವಾ ಮನೆ ಮಾಡಿದರೆ ಅಂತ ಇಟ್ಕೊಳ್ಳೋಣ, ಆರೋಗ್ಯದಲ್ಲಿ ಸಡನ್ನ ಸಮಸ್ಯೆ ಕ್ರಿಯೇಟ್ ಆಯಿತು, ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಅಲ್ವಾ. ನೀವೇ ನೆನ್ಪಿಟ್ಕೊಳ್ಳಿ, ಧನುರ್ಲಗ್ನದವರು 20/29 ಮನೆ ಮಾಡಿದರೆ ನೋಡ್ಕೊಳ್ಳಿ ನಿಮ್ಮ ತಂದೆ ಹೇಗಿರ್ತಾರಂತ. ಡೆಫಿನೆಟ್ ಆಗಿ ನಿಮ್ಮ ತಂದೆಗೆ ಪ್ರಾಬ್ಲಮ್ ಆಗಿರ್ತದೆ, ಅವ್ರಿಗೆ ಹಾರ್ಟ್ ರಿಲೇಟೆಡ್ ತೊಂದರೆ ಬಂದಿರ್ತದೆ, ಬೇಗ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂತ. ಅದಕ್ಕೋಸ್ಕರ ಆ ಮೂಮೆಂಟಲ್ಲಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು. ಅದಕ್ಕೆ ಹೇಳೋದು, ಜ್ಯೋತಿಷ್ಯ ಸ್ವಲ್ಪ ಕಲಿತಾಗ ಈ ಟೆಕ್ನಿಕ್ಸ್ ಎಲ್ಲ ಗೊತ್ತಾಗುತ್ತಪ್ಪ ಅಲ್ವಾ. ಇಲ್ಲಾಂದ್ರೆ ಏನಾಗುತ್ತೆ, ಅಯ್ಯೋ ನನ್ನ ತಂದೆ ಇಷ್ಟೋರಿಗೆ ಸರಿ ಇದ್ರಪ್ಪ, ನಾನೊಂದು ಮನೆಗೆ ಪಂಚಾಂಗ ಹಾಕಿದ್ದೆ ತಡ, ತಂದೆಗೆ ಅಟ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಥವಾ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಏನಾದರೂ ಸಮಸ್ಯೆಯನ್ನು ಎದುರಿಸ್ಕೊಂಡು ಬರ್ತೀರೋ ಅಂತ ಒಂದು ಪರಿಸ್ಥಿತಿ ರೈಟ್ ತನಕ್ಕೆ ಕನ್ಫರ್ಟ್ ಇರಲ್ಲ. ಅದಕ್ಕೋಸ್ಕರ ಆ ಧನುರ್ಲಗ್ನದವರಿಗೆ ಜಾತಕವನ್ನು ತೋರಿಸಿನೇ 20/29 ಮನೆ ಮಾಡಬೇಕೇ ಹೊರತು, ದಯವಿಟ್ಟು ಬ್ಲೈಂಡ್ ಆಗಿ ಹೋಗಿ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಯನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಡೋಣ ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ, ಒಂದು ವಿಶೇಷವಾದ ಜಾತಕ ಮಕರ ಲಗ್ನ ಅಲ್ವಾ. ತೊಂದರೆಗಳ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡಿರುವಂಥ ಜಾತಕ ಇದು, ತುಂಬ ಸುಲಭ ಅಲ್ಲ, ಬಹಳ ಶ್ರಮಪಡಬೇಕಾಗುತ್ತೆ, ಬಹಳ ಇನ್ಸಲ್ಟನ್ನು ಅನುಭವಿಸ್ಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ, ಆನಂತರ ದೈಹಿಕ ರೀತಿಯಲ್ಲಿ ಬಹಳಷ್ಟು ಶ್ರಮ ಪಡುವಂಥ ಜಾತಕ ಅಂತ ಹೇಳ್ತೇನೆ ನಮ್ಮ ಮಕರ ಲಗ್ನದವ್ರದ್ದು ರೈಟ್ ತಾನೆ. ಓಕೆನಾ, ಸೊ ಇನ್ನೇನಾಗ್ತದೆ ಹೇಳಿಕೊಡ್ತೇನೆ ಮಕರ ಲಗ್ನದವ್ರಿಗೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ರಮ್ಮ? ಅಥವಾ ಕೇಳ್ತಾನೆ ಇಲ್ಲ ತಾಯಿ ಸ್ವರ? ಅಥವಾ ಕೇಳ್ತಾ ಇಲ್ಲಮ್ಮ ಸ್ವರ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಅದೆಲ್ಲೋ ಒಂದು ಕಡೆ ಫೋನ್ ಇಲ್ಲಿ ಇರ್ತದೆ, ಅವರೆಲ್ಲೋ ಅಲ್ಲಿಂದ ಮಾತಾಡ್ತಿದ್ದಾರೆ ಅಂತ ಆ ರೀತಿ ಬರ್ತಾ ಉಂಟು ಸ್ವರ. ಓಕೆ, ಏನಿವೆ ಇರಲಿ. ಸೊ ಕಿರುಕು ಕಾಲೆಲ್ಲ ಬೇಡಲ್ವಾ, ಡಿಸ್ಕನೆಕ್ಟ್ ಅಲ್ಲಿನೇ ಅಲ್ವಾ ನಮ್ಗೆ, ಯಾಕಂದರೆ ಔಟ್ಪುಟ್ ಚೆನ್ನಾಗಿರ್ಬೇಕು ಯಾವತ್ತಿದ್ರು ಕೂಡ. ಅದಕ್ಕೋಸ್ಕರ ಓಕೆ. ಸೊ ನಮ್ಮ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ರೈಟ್, ಆ ಮಹಾನ್ ಮಕರ ಲಗ್ನದವರಿಗೆ ಮಹಾನ್ ವ್ಯಕ್ತಿಗಳು. ಓಕೆ, ಏನು ಮಾಡಬೇಕು, ಇವರಿಗೆಲ್ಲ ಪ್ರೀತಿ ಪ್ರೇಮ ಭಾಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಮೂಮೆಂಟಲ್ಲಿ ಸ್ನೇಹಿತರಿಂದ ಇನ್ಸಲ್ಟ್ ಆಗುತ್ತೆ, ಸ್ನೇಹಿತರು ಇನ್ಸಲ್ಟ್ ಮಾಡ್ತಾರೆ, ಪ್ರೀತಿ ಪ್ರೇಮ ಎಲ್ಲ ಮುಳುಗೋಗಿರ್ತದೆ, ಓದಿನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವೇನು ಮಾಡ್ತೀರಾ ರೈಟ, ಅರ್ಥ ಆಯ್ತಾ? ಸೊ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತುಂಬ ಸುಲಭ ಅಂತ ಕಣೆ. ನಿಮ್ಮ ಒಂದು ಆ ಒಂದು ಮಾನ ಮರ್ಯಾದೆ ಅಂದರೆ ಎಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಇಜ್ಜತ್ ಅಂದರೆ ಎಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನು ಗ್ರೇಡ್ ಬರ್ಬೇಕು ಅದು ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನು ಮಾಡ್ತೀರಾ, ಏನು ಮಾಡೋಕೆ. ಅದಕ್ಕೋಸ್ಕರ ಮಕರ ಲಗ್ನದ
ಇದ್ದವ್ರಿಗೆ ಹೇಳಬೇಕಾದ್ರೆ ಸ್ನೇಹಿತರ ಬಗ್ಗೆ ತುಂಬ ಗಮನ ಕೊಡಿ, ವ್ಯವಹಾರದಲ್ಲಿ ಗಮನ ಕೊಡಿ, ಪ್ರೀತಿ ಪ್ರೇಮ ಅದು ಇದು ಅಂತ ದಯವಿಟ್ಟು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ನಿಮಗೆ ಪ್ರೀತಿ ಪ್ರೇಮ ಏನದು 30 ನಂತರ ಮಾಡಿ ಪರವಾಗಿಲ್ಲ, 30 ನಂತರ ಯಾರನ್ನೋ ಪ್ರೀತಿಸಿ ಮದುವೆಯಾಗಿ ನೋ ಪ್ರಾಬ್ಲಮ್. ಬಟ್ 22-29 ಉಂಟಲ್ವ ನಿಮಗೆ ನಮ್ಮ ಮಕರ ಲಗ್ನದವ್ರಿಗೆ, ಅದು ಹೇಳತೀರದಂಥ ಸಮಸ್ಯೆಯನ್ನು ತಂದೊಡ್ಡುತ್ತೆ ನಿಮಗೆ ಅಲ್ವಾ. ಎಲ್ಲೆಲ್ಲೋ ಎಲ್ಲೆಲ್ಲೋ ಓದಾಡ್ತೀರಾ, ಏನೇನೋ ಮಾಡ್ತೀರಾ, ಓದಿನಲ್ಲಿ ಡಿಸ್ಟರ್ಬೆನ್ಸ್ ಆಯಿತು, ಸ್ನೇಹಿತರ ಮುಖಾಂತರ ತೊಂದರೆ ಆಯಿತು, ಇನ್ಸಲ್ಟ್ ಆಯಿತು, ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಯಿತು, ಅಲ್ಲಿ ಹುಡುಗಿ ಮನೆಯಿಂದಲೇ ಕೇಳಿಸ್ಕೊಳ್ಬೇಕು ಅಥವಾ ಹುಡುಗನ ಮನೆಯಿಂದಲೇ ಕೇಳಿಸ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಯಿತು, ಇದೆಲ್ಲ ಬೇಕಾ ಬೇಡ ತಾನೆ, ಸುಮ್ಮನೆ ಇರಬೇಕು. ಓಕೆನಾ? ಹಾಗಾದರೆ ನಿಮಗೆ ಈಗ ಮಕರ ಲಗ್ನ, ಮಕರ ಲಗ್ನ ಆಗಿ ನಿಮಗೆ 22-29 ಏನೋ ರನ್ನಿಂಗ್ ಆಗ್ತಾ ಉಂಟು, 20-29 ಏನೋ ರನ್ನಿಂಗ್ ಆಗ್ತಾ ಉಂಟು ಅಂತ ಇಟ್ಕೊಳ್ಳೋಣ. ಸೊ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಿ, ದಯವಿಟ್ಟು ಪ್ರೀತಿ ಪ್ರೇಮ ಸ್ನೇಹಿತರು ಸ್ವಲ್ಪ ಸೈಡಲ್ಲಿ ಇಟ್ಟುಬಿಡಿ, ನಿಮ್ಮ ಕೆಲಸ ಕಾರ್ಯ ಏನೋ ಅದನ್ನು ಮುಂದುವರಿಸಿಕ್ಕೆ ಪ್ರಯತ್ನ ಮಾಡಿ, ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ, ಏನು ಸಮಸ್ಯೆ ಆಗಲ್ಲ, ತುಂಬ ಚೆನ್ನಾಗಿರ್ತೀರಾ ಅಂತ ಒಂದು ಇಂಡಿಕೇಶನ್ ಇರ್ತದೆ. ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಲೈಫನ್ನು ತುಂಬಾ ಈಸಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಇಸ್ ಮೋಸ್ಟ್ ಫೇವರಬಲ್, ತುಂಬ ಚೆನ್ನಾಗಿರುತ್ತೆ. ಬೇರೆ ಏನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಮಕರ ಲಗ್ನದವರಿಗೆ ವಿಷಯ ಗೊತ್ತಾಯಿತು ಅಲ್ವಾ, ವಿಷಯ ಗೊತ್ತಾಯಿತು, ಎಲ್ಲಿಂದ ನೀಚತನ ಬರ್ತದೆ, ಎಲ್ಲಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ, ಯಾವ ಪಾರ್ಟಿಗೆ ತೊಂದರೆ ಆಗುತ್ತೆ ಗೊತ್ತಾಯ್ತಾನೆ. ವಿದ್ಯೆ, ಸ್ನೇಹಿತರು, ಪ್ರೀತಿ ಪ್ರೇಮ, ರೈಟಾ? ಅಲ್ಲಿಂದಲೇ ಪ್ರಾಬ್ಲಮ್, ಬೇರೆ ಎಲ್ಲಿಂದ ಕೂಡ ಬರಲ್ಲ, ಅಲ್ಲಿಂದಲೇ ಸಮಸ್ಯೆ ಬರೋದು. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕುಂಭ ಲಗ್ನದವ್ರಿಗೆ ಸಂಬಂಧಪಟ್ಟದ್ದು, ಏನಪ್ಪ ಪ್ರಾಬ್ಲಮ್ ಆಗುತ್ತೆ? ಕುಂಭ ಲಗ್ನದವ್ರು ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಕುಂಭ ಲಗ್ನದವ್ರು ಒಂದು ವೇಳೆ 20-29 ರನ್ನಿಂಗ್ ಆಗುವಾಗ ಮದುವೆ ಆದರೆ ಡೆಫಿನೆಟ್ ಆಗಿದ್ದು ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಬಹಳ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ನಮ್ಮ ಕುಂಭ ಲಗ್ನದವ್ರು. ರೈಟ್ ತಾನೆ? ಯಾವಾಗ 20-29 ಆರೋಗ್ಯದ ವಿಚಾರ ಒಂದು ವಿಶೇಷ ರೀತಿಯಲ್ಲಿ ತೊಂದರೆ ಕ್ರಿಯೇಟಾಗುತ್ತೆ, ನಿಮ್ಮ ತಾಯಿಯ ಒಡಹುಟ್ಟಿದವರು ಸಮಸ್ಯೆಗೊಳಗಾಗ್ತಾರೆ, ನಿಮ್ಮ ಒಳಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ದುಶ್ಮನೆ ಆಗುತ್ತೆ, ಅವ್ರ ಜೊತೆಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ, ಅದರ ಜೊತೆಗೆ ನಿಮ್ಮ ತಂದೆಯ ಪ್ರೊಫೆಷನ್ನಲ್ಲಿ ವಿಶೇಷ ರೀತಿ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಒಂದು ರಿಸಲ್ಟ್ ಇರುವಂಥದ್ದು. ಆ ಮೂಮೆಂಟಲ್ಲಿ ಏನಾದರೂ ಮದುವೆ ಆದ್ರಿ ನೀವು ಅಲ್ವಾ, ಅಥವಾ ಮದುವೆ ಡಿಸ್ಕನೆಕ್ಟ್ ಆಗುತ್ತೆ, ಅಥವಾ ಮದುವೆ ಜೀವನ ಎಲ್ಲೊಂದು ಕಡೆ, ನೀವೊಂದು ಕಡೆ ಅವ್ರೊಂದು ಕಡೆ, ರೈಟಾ? ಹೆಂಡತಿ ಬೆಡ್ರೂಮಲ್ಲಿ, ಗಂಡ ಹಾಲಲ್ಲಿ, ಅಥವಾ ಹೆಂಡತಿ ಹಾಲಲ್ಲಿ, ಗಂಡ ಅಂಗಳದಲ್ಲಿ, ರೈಟಾ? ಸೊ ಹೀಗೆ ಮಲಗಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೋಸ್ಕರ ಮದುವೆ ಆಗಬೇಕಾದ್ರೆ ಜಾತಕವನ್ನು ಸರಿಯಾದ ರೀತಿಯಲ್ಲಿ ತೋರಿಸಿ, ಏನು ಮದುವೆ ಆಗ್ಬೋದಾ, ಈ ಸಮಯ ಏನು ಅದಕ್ಕೆ ಸಂಬಂಧಪಟ್ಟದ್ದು ಇದೆಯಾ, ಮದುವೆ ಆದರೆ ಒಳ್ಳೆ ರಿಸಲ್ಟ್ ಬರ್ಬೋದಾ ಅಂತ ಕೇಳಿಸ್ಕೊಂಡು ಮದುವೆ ಆಗುವುದೆ ಅತ್ಯಂತ ಸೂಕ್ತ, ರೈಟಾ? ಯಾಕಂದರೆ ಸಪ್ತಮದ ಮೇಲೆ ಗುರುವಿನ ದೃಷ್ಟಿ, ಸಪ್ತಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ, ಕುಜ ಮತ್ತು ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬಂತು ಅಂತಾದಾಗ ಮದುವೆ ಜೀವನ ಕೂಡ ಚೆನ್ನಾಗಿರ್ತದೆ. ಆ ಮೂಮೆಂಟಲ್ಲಿ ಬರತಕ್ಕಂಥ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಯೇ ಮಾಡ್ತೇವೆ. ಅದರ ಜೊತೆಗೆ ಕುಂಭ ಲಗ್ನದವರು ವಿಶೇಷ ನಾನು ಹೇಳಬೇಕಾದ್ರೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂಥ ಅನಿವಾರ್ಯತೆ. ಹೊಟ್ಟೆಗೆ ಸಂಬಂಧಪಟ್ಟಂತೆ ಸಡನ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಹೊಟ್ಟೆ ಡುಬ್ಬಾಗಿರ್ತದೆ, ತೊಂದರೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬರುತ್ತೆ ನಮ್ಮ ಕುಂಭ ಲಗ್ನದವರಿಗೆ. ರೈಟ್ ತಾನೆ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಕುಂಭ ಲಗ್ನದವರು ಸ್ವಲ್ಪ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ರೈಟಾ? ಎಲ್ಲ ನೆಗೆಟಿವ್ ಹೇಳ್ತಾ ಇದ್ರೆ ಪಾಸಿಟಿವ್, ಪಾಸಿಟಿವ್ ಒಂದು ಸೈಡಲ್ಲಿ ಬೇರೆನೇ ಇರ್ತದೆ. ನಾವು ಪಾಸಿಟಿವ್ ಯಾಕಂದರೆ ಪಾಸಿಟಿವ್ ಪಾಸಿಟಿವ್ ಥರನೇ ಇರ್ತದೆ, ಅದರ ಬಗ್ಗೆ ಮಾತಾಡಬೇಕಂತಲೇ ಏನಿಲ್ಲ. ರೈಟ್ ತಾನೆ? ಆ ನೆಗೆಟಿವನ್ನು ಕಂಟ್ರೋಲ್ ಮಾಡಬೇಕು ತಾನೆ ನಾವು. ರೈಟಾ? ನಾವೇನು ಮಾಡಬೇಕಾಗುತ್ತೆ, ನೆಗೆಟಿವನ್ನು ಕಂಟ್ರೋಲ್ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಿರ್ತದೆ. ರೈಟಾ? ನೆಗೆಟಿವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ, ನಾವು ಅದಕ್ಕೋಸ್ಕರ ಮಾತಾಡಬೇಕಾಗುತ್ತೆ ಅಲ್ವಾ. ಒಳ್ಳೇದು ಯಾವತ್ತು ಒಳ್ಳೇದು ಇರ್ತದೆ, ಏನೂ ಸಮಸ್ಯೆ ಆಗಲ್ಲ. ಬಟ್ ನೆಗೆಟಿವ್ ಬಂದಾಗ ಸಮಸ್ಯೆ, ಸಮಸ್ಯೆನೇ ತಾನೆ ಎಲ್ಲರಿಗೂ ಕೂಡ. ಅದಕ್ಕೆ ತಾನೇ ಪ್ರಿಕಾಷನ್ ತೊಗೊಳ್ಬೇಕಾಗುತ್ತೆ. ಸೊ ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಕುಂಭ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ 20-29 ಸೀರೀಸಲ್ಲಿ ನಾನು ಹೇಳಿದೆ ಇದೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾರ್ ತಗೊಳ್ಳಿ ಅನ್ನೋದ್ರ ಪರಿಹಾರ ಆಲ್ರೆಡಿ ಹೇಳಿದ್ದೇನೆ. ಹೇಗೆ ಚಂದ್ರನನ್ನು ಚೆನ್ನಾಗಿಟ್ಕೊಳ್ಬೇಕು, ನಾರ್ತ್ ವೆಸ್ಟ್ ಕಾರ್ನರನ್ನು, ವಾಯುವ್ಯದ ಭಾಗವನ್ನು ಯಾವ ರೀತಿ ಚೆನ್ನಾಗಿಟ್ಕೊಳ್ಬೇಕು, ಇದು ಗೊತ್ತಾದಂಥ ವಿಚಾರ. ಇದು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ. ಸೊ ಅದು ಗೊತ್ತಾದ ಮೇಲೆ ಮತ್ತೆ ಸಮಸ್ಯೆ ಏನುಂಟಲ್ವ, ಎಂಜಾಯ್ ಮಾಡಿಯೇ ಮಾಡ್ತೇವೆ. ರೈಟ್ ತಾನೆ? ಓಕೆನಾ? ಗೊತ್ತಾಯ್ತು. ಈಗ ಏನು ಮಾಡೋಣ, ಲಾಸ್ಟ್ ಅಲ್ವಾ, ಲಾಸ್ಟಾಗಿ ನಮ್ಮದು ಮೀನ ಲಗ್ನದವ್ರಿಗೆ ಅಲ್ವಾ. ಮೀನ ಲಗ್ನದವ್ರಿಗೆ ಏನಪ್ಪಾಗುತ್ತೆ, ಇವರಿಗೆ ಒಂದೇ ಒಂದು ಮಾತು, ಮದುವೆ ಆಗಬೇಡಿ ದಯವಿಟ್ಟು. ಓಕೆನಾ? ನೀವು 20-29 ಸೀರೀಸಲ್ಲಿ ನೀವು ಗಂಡಾಗಲಿ ಹೆಣ್ಣಾಗಲಿ ಅವಸರ ಮಾಡಿ ದಯವಿಟ್ಟು ಮದುವೆ ಆಗಬೇಡಿ. ನಿಮ್ಮ ಮದುವೆ ಡಿವೋರ್ಸ್ 100% ನಿಮಗೆ ಆಗುವುದೇ ಇಲ್ಲ ಅಂತ ಹೇಳ್ತೇನೆ. ಓಕೆನಾ? ಸೊ ಅದು ಆಗದಂಥ ವಿಚಾರ. ಮೀನ ಲಗ್ನ ಬಂದುಬಿಡ್ತು, ಮದುವೆ ವಿಚಾರ ಮೊದಲೇ ಪ್ರಾಬ್ಲಮೆಟಿಕ್, ಅದು ತುಂಬ ಸುಲಭ ಅಲ್ಲ. ಅದರ ಜೊತೆಗೆ 20-29 ಸೀರೀಸಲ್ಲೇ ನೀವು ಮದುವೆ ಆದ್ರಿ ಅಂದಾಗ ಡೆಫಿನೆಟಾಗಿ ನಿಮ್ಮ ಮದುವೆ ಕೋರ್ಟ್ ಕಚೇರಿಗೆ ಹೋಗ್ಬೋದು, ಯಾತೋ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಂ, ಮದುವೆ ಯಾರಾಗ್ಬೋದು, ಹೆಂಡತಿ ಊರಲ್ಲಿ, ಗಂಡ ವಿದೇಶದಲ್ಲಿ, ಪರವಾಗಿಲ್ಲ, ಮೆಂಟೇನ್ ಆಗುತ್ತೆ. ರೈಟ್ ತಾನೆ? ಗಂಡ ದೂರದಲ್ಲಿ ಯಾವಾಗಲೂ ಒಮ್ಮೆ ಬರೋದು, ಓಕೆ, ನೋ ಪ್ರಾಬ್ಲಮ್. ಒಟ್ಟೊಟ್ಟಿಗೆ ಇರುವುದಾದರೆ ಡೆಫಿನೆಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ನೀವೇನಾದರೂ ಆ ಮೂಮೆಂಟಲ್ಲಿ ಬಿಸ್ನೆಸ್ ಮಾಡಿದರೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸಮಾಜದಿಂದ ತಿರಸ್ಕೃತರಾಗಿಬಿಡ್ತೀರಾ, ತೊಂದರೆ ಕ್ರಿಯೇಟ್ ಆಗುತ್ತೆ. ಆನಂತರ ನಿಮ್ಮ ಮ್ಯಾರಿಡ್ ಲೈಫ್ ಏನದು ಅದು ಡಿಸ್ಟರ್ಬೆನ್ಸ್ಗಳಿಗಾಗುತ್ತೆ. ಒಂದು ವೇಳೆ ಮದುವೆಯಾಗಿ
ಏನು ಡಿಸ್ಟರ್ಬೆನ್ಸ್ ಆಗಿಲ್ಲ ಅಂದಾಗ ನಿಮ್ಮ ಪತ್ನಿ ಯಾರಿರ್ತಾರೆ ಅಥವಾ ನಿಮ್ಮ ಪಾರ್ಟ್ನರ್ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅವರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನೀವು ಅದನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಂತೇಳಿ. ಓಕೆನಾ? ಜಾತಕದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಒಂದು ವೃಷಭ ಲಗ್ನ, ಇನ್ನೊಂದು ವೃಶ್ಚಿಕ ಲಗ್ನ, ಇನ್ನೊಂದು ಮೀನ ಲಗ್ನ, ಈ ಮೂರು ಲಗ್ನ ಕೂಡ ಮದುವೆ ಜೀವನ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ನೋಡಿ, ಮದುವೆ ಜೀವನ ಎಲ್ಲರಿಗೂ ಸಮಸ್ಯೆ ವಿಷಯ ಬೇರೆ, ಬಟ್ ಕೆಲವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಇದಕ್ಕೆ ಮೇಂಟೈನ್ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗುತ್ತೆ. ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಉಂಟು ಅಂತ ಹೇಳ್ತೇನೆ. ಅರ್ಥ ಆಯ್ತಾ ನಿಮಗೆ? ನಮ್ಮ ಮೀನ ಲಗ್ನದವರಿಗೆ ಹಾಗಾದರೆ ಮೀನ ಲಗ್ನದವರು 20-21 ಮದುವೆ ಆಗಬೇಕಾದ್ರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ 30 ಬಂದ ನಂತರ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ. 30 ಬಂದ ನಂತರನೇ ನಿಮ್ಮ ಲೈಫಲ್ಲಿ ಅದು ಏಳಿಗೆ ಬಲಿಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಅಷ್ಟು ಸುಲಭದಂತೂ ಬರೋದಿಲ್ಲ ಅಂತ ಹೇಳ್ತೇನೆ. ಪ್ರೀತಿ ಪ್ರೇಮ ಅದು ಇದು ಅಂತ ಎಲ್ಲ ತಲೆಗೆಡಿಸ್ಕೊಳ್ತೀರ ನೀವು ವಿಶೇಷ ರೀತಿಯಲ್ಲಿ. ಪಾರ್ಟ್ನರ್ಶಿಪ್ ಅಂತೂ ಬಂದೇ ಬರ್ತದೆ, ಮತ್ತೆ ತೊಂದರೆ ಕೂಡ ಆಗುತ್ತೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಈಗ ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ 20-29 ಸೀರೀಸ್ ಯಾವ ರೀತಿ ಆಗುತ್ತೆ ಎಲ್ಲ ಹೇಳಿಕೊಟ್ಟಿದ್ದೀನಿ. ಬಟ್ ಈಗೇನು ಮಾಡೋಣ, ನಮಗೆ ಸಮಯ ಮೀರ್ತಾಳು, ಏನು ಮಾಡೋಕ್ಕಾಗಲ್ಲ. ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ವಾಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.